मातर्मे मातरिश्वन्न पितरतुल गुरो भ्रातरिष्टाप्त बंधो स्वामिन्न सर्वांतरात्मन्न जर जर इतर जन्म मृत्या मयानाम गोविंदे देहि भक्तिम भवति च भगवन् ऊर्जिताम निर्निमित्ताम निर्व्याजाम निश्चलाम तद्गुणगण बृहतीम चाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानताम वित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात् ह्रियते हि चरण पापं परवित्तमराजके यदस्य तद्धरन्त्यन्ये तदा राजानमिच्छति। ಭೀಷ್ಮಾಚಾರ್ಯರು ರಾಜಧರ್ಮ ಪರ್ವದಲ್ಲಿ ಸುಮಾರು 61ನೇ ಅಧ್ಯಾಯದ ತನಕ ಬಂದಿದ್ದೇವೆ. ಏನು ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಅಂತ, ಅದರಲ್ಲಿ ಅವರು ಹೇಳ್ತಾರೆ ರಾಜ ಇಲ್ಲದಿದ್ದರೆ ಪಾಪಿಗೂ ಬಾಳಲಿಕ್ಕಾಗಲ್ಲ, ಪಾಪಿ ಬಾಳಬೇಕು ಅಂತಂದ್ರೂ ರಾಜ ಬೇಕು, ಆ ವಿಚಿತ್ರ ಪರಿಸ್ಥಿತಿ ಇದೆ ಅಂತಾರೆ. ಒಬ್ಬ ಬೇರೆಯವರ ಹಣವನ್ನು ಹೊಡೆಯುತ್ತಾನೆ, ಅವನು ಕಾನೂನಿನ ರಕ್ಷಣೆಯಲ್ಲಿ ಇರಬೇಕಾಗತ್ತೆ. ಬೇರೊಬ್ಬನ ಹಣವನ್ನು ಹೊಡಿತಾನೊಬ್ಬ, ಅವನ ಹಣ ಇನ್ನೊಬ್ಬ ಕಿತ್ಕೊಂಡು ಹೋಗಬಾರ್ದಲ್ಲ, ಅದಕ್ಕಾದರೂ ಕಾನೂನು ಬೇಕಾಗತ್ತೆ. ಪಾಪ ಯಪಿ ಸದಾ ಕ್ಷೇಮಂ ನಲಭಂತೆ ಕದಾ ಕಥಂಚನ ಏಕಸ್ಯ ದ್ವೌತೋ ಹರತೋ ದ್ವಯೋಶ್ಚ ಬಹವೋಪರೇ. ರಾಜ ಅಂತ ಒಬ್ಬ ಹೆಸರಿಗೆ ಮಾತ್ರ ಇಲ್ಲದಿದ್ದರೂ ಒಂದು ಪ್ರಾಬ್ಲಮ್ ಉಂಟು. ರಾಜ ಅಂತ ಹೇಳಿ ಒಬ್ಬ ಹೆಸರಿಗಾದರೂ ಇರಬೇಕು. ಪಾಪ ಯಪಿ ಸದಾಕ್ಷೇಮಂ ನಲಭಂತೆ, ಅತ್ಯಂತ ಪಾಪಿಷ್ಠರು ಕೂಡ ಕಿತ್ತುಕೊಂಡ ಹಣವನ್ನು ಇಟ್ಟುಕೊಳ್ಳಿಕ್ಕಾಗಲ್ಲ. ಯಾಕೆಂದರೆ ಒಬ್ಬನ ಹಣವನ್ನು ಇಬ್ಬರು ಸೇರಿ ಕದೀತಾರೆ ಅಂತ ಇಟ್ಕೊಳ್ಳಿ, ಆ ಇಬ್ಬರನ್ನು ಸೇರಿ ಹಲವಾರು ಜನ ಗುಂಪು ಕಟ್ಕೊಳ್ತಾರೆ, ಆ ಗುಂಪಿಗೆ ಇವಾಗ ನಮಗೆಲ್ಲ ರಾಜರ ಮೇಲಿನ ಅವಲಂಬನೆ ಅದು ದೈಹಿಕ ಅಲ್ಲ, ಮಾನಸಿಕವಾದದ್ದು. ಎಲ್ಲ ದೈಹಿಕ ಅವಲಂಬನೆಯಿಂದಲೇ ನಡೆಯೋಲ್ಲ, ನಮಗೆ ಭರವಸೆ ತುಂಬುವ ಹಾಗೆ ನಮಗೇ ಗೊತ್ತಿಲ್ಲದೆ ಒಬ್ಬನನ್ನು ನಾವು ಇಟ್ಕೊಂಡಿರ್ತೇವೆ. ಇವಾಗ ತಂದೆ ಗುರು ನಮ್ಗೆ ಗೊತ್ತಿರಲ್ಲ, ಯಾವ ರೀತಿಯಾದ ನೈತಿಕವಾದ ಬೆಂಬಲ ಪಡಿತಾ ಇದ್ವಿ ಅಂತ ನಮಗೆ ಗೊತ್ತಿಲ್ಲ, ನಿಜವಾಗಿಯೂ ಗೊತ್ತಿರಲ್ಲ. ಆದರೆ ಅವರು ನೋಡಿ ಬಾಗೋದು ಯಾಕೆ? ಮಾನಸಿಕವಾದ ಸ್ಥೈರ್ಯಕ್ಕೆ ಆಲಂಬನ ಅಂತ ಹೇಳಿ ರಾಜನು ಹಾಗೆ. ಇವಾಗ ಯಾಕೆ ಬೇಕು ಸನ್ಯಾಸಿಗಳು, ಯಾಕೆ ಬೇಕು ಜಗತ್ತಿಗೆ? ಹೇಗೋ ಅವರು ನಿರ್ಲಿಪ್ತರಾಗಿರ್ತಾರ, ವಿರಕ್ತರಾಗಿರ್ತಾರ, ಹೊಟ್ಟಾಗಲೇ ಆಚೆ ಯಾಕೆ ಬೇಕು? ಅಟ್ಲೀಸ್ಟ್ ನಮಗೆ ಒಂದು ನಾವು ಹೆಂಗೆ ಬೇಕಾದ್ರೆ ಇರೋಣ, ಅದ್ರ ಬಗ್ಗೆ ಪ್ರಶ್ನೆ, ನಾವು ಹೇಗೆ ಬೇಕಾದ್ರೆ ಇರಬಹುದು. ಆದರೆ ಒಬ್ಬ ಹೀಗೆ ಬಾಳ್ತಾ ಇದ್ದಾನೆ ಅನ್ನೋದೇ ಸ್ಫೂರ್ತಿ. ಅದರಿಂದಾಗಿ ಜನ ನಾವು ಎಷ್ಟೇ ಪಾಪಿಷ್ಠರಾಗಿದ್ದರು ಅವ್ರ ನೆಟ್ಟಿಗಿರಬೇಕು ಅಂತ ಬಯಸೋದೇ ಆ ಕಾರಣದಿಂದ, ಯಾಕಂದ್ರೆ ನಮಗೆ ಆಲಂಬನೆ ಇರುತ್ತೆ ಅಂತ. ಎಲ್ಲರೂ ಹಾಗೆ ಏನ್ರಿ, ನೀವು ಅವ್ರನ್ನ ಬೈತಾ ಇದ್ದೀರಲ್ಲ, ವಿದ್ವಾಂಸರನ್ನು ಬೈತೀರಾ, ಸ್ವಾಮಿಗಳನ್ನ ಬೈತೀರಾ, ಅವ್ರು ಸರಿ ಇಲ್ಲ ಅಂತ. ಏ ನಾವೇ ಹೆಂಗೆ ಬೇಕಾದ್ರೆ ಇರ್ತೀವಿ, ಅವರು ಸರಿ ಇರಬೇಕು ಅಂತ. ಎಲ್ಲರ ಭಾವನೆ ಏನು ಅಂದರೆ ನೈತಿಕವಾದ ಹೆಗ್ಗುರುತಾಗಿ ಅವರು ಇರಬೇಕು. ನೀವು ಎಷ್ಟೇ ಬೈರಿ ಸನ್ಯಾಸಿಗಳನ್ನು, ನೈತಿಕವಾದ ಹೆಗ್ಗುರುತಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ, ನಾಳೆ ಒಬ್ಬ ಸನ್ಯಾಸಿಯೂ ಇಲ್ಲ ಅಂತ ಇಟ್ಕೊಳ್ಳಿ, ಬಾಳಲಿಕ್ಕೆ ಭಾರಿ ಕಷ್ಟ ಉಂಟು. ಬೈಲಿಕ್ಕಾದರೂ ಒಬ್ಬರು ಇರಲ್ಲ. ರಾಜನು ಅದೇ ಪರಿಸ್ಥಿತಿಯಲ್ಲಿ, ಅದರಿಂದಾಗಿ ಭೀಷ್ಮಾಚಾರ್ಯರು ಹೇಳ್ತಾರೆ ಪಾಪ ಯಪಿ ಸದಾ ಕ್ಷೇಮಂ ನಲಭಂತೆ ಕದಾಚನ
ಅತ್ಯಂತ ಪಾಪಿಷ್ಠರೂ ಕೂಡ ಕದಾಚನ ಕಥಂಚನ ಹೇಗೂ ಕೂಡ ಕ್ಷೇಮಂ ನಲಭಂತೆ, ಅವರು ಗಳಿಸಿದ್ದನ್ನು ಉಳಿಸ್ಕೊಳ್ಳಿಕ್ಕಾಗಲ್ಲ. ಯಾಕೆ? ಏಕಸ್ಯತ್ತು ದ್ವೌಹರತಃ, ಒಬ್ಬನದ್ದನ್ನು ಇಬ್ಬರು ಸೇರ್ಕೊಂಡು ಕದೀತಾರೆ. ದ್ವಯೋಶ್ಚ ಬಹವೋಪರೆ, ಇಬ್ಬರನ್ನ ಬಹಳ ಜನ ನಿಂತ್ಕೊಂಡು ಶೋಷಣೆ ಮಾಡ್ತಾರೆ. ಯಾರಿಗೆ ಏನು ಕಂಟ್ರೋಲ್ ಮಾಡ್ತೀರಾ? ಅಟ್ಲೀಸ್ಟ್ ಹೇಳೋನೊಬ್ಬ ಬೇಕಲ್ಲ, ಕೇಳೋನೊಬ್ಬ ಬೇಕಲ್ಲ. ಹೇಳೋನು ಯಾರು ಅಂತಂದರೆ ಬ್ರಾಹ್ಮಣ, ಕೇಳೋನು ಯಾರು ಅಂತಂದರೆ ಕ್ಷತ್ರಿಯ. ಹೇಳೋರು ಕೇಳೋರು ಇಲ್ವಾ ಅಂತೀವಿ. ಯಾರು ಹೇಳೋರು ಕೇಳೋರು? ಹೀಗೆ ತಪ್ಪು ಮಾಡಬೇಡ ಅಂತ ಹೇಳುವವ, ಯಾಕೋ ಹೀಗೆ ತಪ್ಪು ಮಾಡಿದೆ ಅಂತ ಕೇಳುವವ ಜನರ ಮನಸ್ಸಿನಲ್ಲಿ ಇವತ್ತು ಇದೆ. ಯಾಕೆ? ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ ಅಂತ ಕೇಳ್ತಾರೆ. ಯಾರು ಹೇಳೋರು ಯಾರು ಕೇಳೋರು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿರಲ್ಲ. ಯಾರು ಹೇಳಬೇಕು ಯಾರು ಕೇಳಬೇಕು ಹೇಳಿ ನೋಡೋಣ ಅಂತಂದರೆ ಬೆಬ್ಬೆಬ್ಬೆ ಅಂತಾರೆ. ಅದರಿಂದಾಗಿ ಬೇಕು. ಅದಾ ಸಕ್ರಿಯತೆ ದಾತಃ ಹ್ರಿಯಂತೆ ಚ ಬಲಾತ್ ಸ್ತ್ರೀಯ ಏತಸ್ಮಾತ್ ಕಾರಣಾತ್ ದೇವಾಹ ಪ್ರಜಾಪಾಲಂ ಚ ಪ್ರಚಕ್ರಿರೇ. ಯಾರು ದಾಸನಾಗಲು ಯೋಗ್ಯನಲ್ಲವೋ ಅವನನ್ನು ದಾಸರನ್ನಾಗಿ ಮಾಡ್ತಾರೆ, ಬಲಾತ್ಕಾರವಾಗಿ ಹೆಣ್ಣು ಮಕ್ಕಳನ್ನು ಎತ್ಕೊಂಡು ಹೋಗ್ತಾರೆ. ಈ ಕಾರಣದಿಂದ ದೇವತೆಗಳು ರಾಜ ಅಂತ ಒಬ್ಬನನ್ನು ಇಟ್ಟಿದ್ದು. ಆ ರಾಜ ಅಂತಂದರೆ ಯಾರು? ರಾಜ ಅಂತಂದರೆ ದೇವತೆಗಳ ಪ್ರತಿನಿಧಿ. ನಮ್ಮಲ್ಲಿ ದೇವತೆಗಳ ಪ್ರತಿನಿಧಿ ಅಂತ ರಾಜನಿಗೆ ಪೂಜೆ. ಬೇರೆ ದೇಶದಲ್ಲಿ ದೇವತೆಗಳ ಪ್ರತಿನಿಧಿಗಳು ಯಾರು ಅಂತಂದರೆ ಪಾದ್ರಿಗಳು ಅಂತ ಬಂದರು. ಎಷ್ಟು ಹೊಡೆದಾಟಗಳಾಗಿದೆ ಗೊತ್ತಾ ಸರ್ಕಾರಕ್ಕೂ ಪಾದ್ರಿಗಳಿಗೂ, ಸರ್ಕಾರಕ್ಕೂ ಚರ್ಚಿಗೂ ಎಷ್ಟು ಹೋರಾಟ ನಡೆದಿದೆ ಅಂದರೆ ಅಷ್ಟು ಹೋರಾಟ ನಡೆದಿದೆ. ನಾವು ಇಲ್ಲಿ ಮೀಡಿಯೇಟರ್ ಅಂತ ಕ್ಲೇಮ್ ಮಾಡಿಕೊಳ್ಳಲ್ಲ. ನಾವು ಯಾರಾದರೂ ಹೇಳಿದೀವ ನಿಮಗೆ ಮತ್ತು ದೇವರಿಗೆ ನಾನು ಮಧ್ಯವರ್ತಿ? ನಾವು ಹೇಳಿಲ್ಲ. ವಿದೇಶಿಯರು ಹಾಗೆ ಗುರುತಿಸಿದ್ದು ನೀವು ಮಧ್ಯವರ್ತಿ, ನೀವು ನಾವು ಮಧ್ಯವರ್ತಿ ಅಂತ ನಾವು ಹೇಳಲಿಲ್ಲಪ್ಪ. ಅದು ವಿದೇಶಿಯರು ಮಾಡಿದ ತಪ್ಪು. ಯಾಕೆಂದರೆ ಅವರು ಆ ಪರಿಭಾಷೆಯಲ್ಲಿ ಇದ್ದರು. ಅದರಿಂದಾಗಿ ನೀವು ಯಾವತ್ತಾದರೂ ಒಮ್ಮೆ ಒಂದು ಫೈನ್ ಡೇ ಸುಮ್ಮನೆ ನನ್ನ ಮನೆಯಲ್ಲೇ ಇರುವ, ನೀವೇನು ತಗೊಳ್ಳೋದು ಬೇಡ, ನಮ್ಮ ಮನೆಯಲ್ಲೇ ಇರುವ ಸ್ಟೋರಿ ಆಫ್ ಸಿವಿಲೈಸೇಷನ್ ಅದರಲ್ಲಿದ್ದ ಭಾಗಗಳನ್ನು ತೆಗೆದುಕೊಡ್ತೇನೆ ಒಮ್ಮೆ ಓದಿ. ಆಯ್ದ ಭಾಗಗಳು ಏನು ಇದೇನು ಬೇಡ. ಏನು ಘೋರವಾದ ಸಮಸ್ಯೆಗಳುಂಟಾಗಿದೆ, ಏನು ಘೋರವಾದ ಸಮಸ್ಯೆಗಳುಂಟಾಗಿದೆ, ಅದನ್ನು ನೀವು ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಕೂಡ ಆಗಲ್ಲ. ನಾಗರಿಕತೆಯ ಇಷ್ಟು ದೊಡ್ಡ ಪ್ರವಾಹ ಏನು ಬಂತು, ವಿಶೇಷತಃ ವೆಸ್ಟರ್ನ್ ಸಿವಿಲೈಸೇಷನ್ನಲ್ಲಿ ಎಂತೆಂತಹ ಮೂರ್ಖ ರಾಜರು ಆಗಿ ಹೋದರು, ಎಂತೆಂಥ ಲಂಪಟರಾದ ಪಾದ್ರಿಗಳಾಗಿ ಹೋದರು. ಅದೇ ಕಣ್ಣಿನಿಂದ ಭಾರತವನ್ನು ಕಂಡರು. ಅದು ಪ್ರಾಬ್ಲಮ್ ಆಗಿತ್ತು. ಬ್ರಾಹ್ಮಣರು ಪಾದ್ರಿಯ ತರಹ ಅಂದ್ಬಿಟ್ರು. ನಮಗೂ ಅವ್ರಿಗೂ ಸಂಬಂಧವೇ ಇಲ್ಲ. ಆ ಪ್ರಿಟಿಸಮ್ನ ಸೀದಾ ತಂದು ಪುರೋಹಿತ ಶಾಹಿ ಅಂದರು. ನಾವು ಪುರೋಹಿತರಾಗಿದ್ದ ರೀತಿಯೇ ಬೇರೆ, ಅವರಾಗಿದ್ದೇ ಬೇರೆ. ನಾವು ರಾಜಕೀಯಕವಾಗಿ ಅವತ್ತು ಪ್ರಬಲವಾಗಿರಲಿಲ್ಲ, ಇವತ್ತು ಪ್ರಬಲವಾಗಿರಲಿಲ್ಲ, ಇವತ್ತು ಪ್ರಬಲವಾಗಿಲ್ಲ. ಆದರೆ ಎಲ್ಲ ಆರೋಪ ನಮ್ಮ ಮೇಲೆ. ಯಾವ ಒಂದು ಊರು, ಆ ಊರಿನ ಹೆಸರು ಕೂಡ ಬ್ರಾಹ್ಮಣನಿಗೆ ಯಾರಿಗೂ ಗೊತ್ತಿರಲ್ಲ. ಆ ಊರಲ್ಲಿ ಏನಾದ್ರು ಗಲಾಟೆ ನಡೆದ್ರೆ ಮನುವಾದಿಗಳು ಸವರ್ಣೀಯರು ಅಂತ ಹಾಕ್ತಾರೆ. ಅದು ಎಲ್ಲಿಂದ ಹಾಕ್ತಾರೋ ದೇವರಿಗೆ ಗೊತ್ತು. ಒಬ್ಬ ಅದೃಶ್ಯನಾದ ಶತ್ರುವನ್ನು ಇಟ್ಕೊಂಡು ಬೈಲಿಕ್ಕೆ ಶುರು ಮಾಡಿದ್ದಾರೆ. ಅದು ಯಾರು ಅಂದರೆ ಯಾರೂ ಇಲ್ಲ. ಅದರಿಂದಾಗಿ ನೀವು ಆ ದಿಸೆಯನ್ನು ನೋಡದಿದ್ದರೆ ಇಲ್ಲಿ ಬಂದರೆ ನಿಮಗೆ ಗೊತ್ತಾಗತ್ತೆ, ರಾಜ ದೈವ ಪ್ರತಿನಿಧಿ ಅಷ್ಟೇ ವಿನಃ ಬ್ರಾಹ್ಮಣ ಅಲ್ಲ.
ಬ್ರಾಹ್ಮಣನಲ್ಲಿ ದೈವ ಸನ್ನಿಧಾನ ಇರುತ್ತೆ. ಯಾವಾಗ ಅವನು ವಿರಕ್ತನಾಗಿ ಜ್ಞಾನಕ್ಕೆ ಅಂತ ತೊಡಗಿದರೆ, ಅದನ್ನು ನಾವು ಹಿಂದೆಯೂ ನೋಡಿದ್ವಿ, ಮುಂದೆಯೂ ನೋಡ್ತೇವೆ. ಸ್ವಾಧ್ಯಾಯ ಯೇಷಾಂ ದೇವತ್ವಂ ಮಾನುಷ್ಯಂ ಯದತ್ವನ್ಯಥ. ಮುಂದೆ ಅವನು ಪ್ರಶ್ನೆ ಕೇಳ್ತಾನೆ, ಬ್ರಾಹ್ಮಣನಿಗೂ ಅದೇ ಮಲಮೂತ್ರಗಳಿದೆ, ಅವನು ತಿಂದರೆ ಮಾಂಸವೇ ಆಗ್ಬೋದು ಹೊಟ್ಟೆ ಒಳಗಡೆದು. ಏನು ಅನ್ನ ತಿಂತಾನೆ ಅದು ಮಾಂಸನೇ ಆಗ್ಬೋದು, ಏನು ನೀರು ಕುಡಿತಾನೆ ಅದು ರಕ್ತವೇ ಆಗ್ಬೋದು. ಏನು ಹೆಚ್ಚುಗಾರಿಕೆ, ಕ್ಷತ್ರಿಯನೂ ಅಷ್ಟೇ, ನಮ್ಮ ಎಲ್ಲ ಮಾನು ಕಾಮ ಕ್ರೋಧ ಇತ್ಯಾದಿಗಳೆಲ್ಲ ಸಮಾನ ಅವ್ರಿಗೂ ಕೂಡ. ಏನು ರಾಜ ದೊರೆಗಳಾಗೋದು ರಾಜರು ಅಂದರೆ ಅಂದರೆ ಹೌದಪ್ಪ, ಆದರೆ ಸ್ವಾಧ್ಯಾಯ ಮತ್ತು ಪಾಲನೆ ಅನ್ನೋದಿದೆ. ಆ ಸ್ವಾಧ್ಯಾಯದಲ್ಲಿ ಇಂದ್ರಿಯ ನಿಗ್ರಹ ಮೊದಲಾದವುಗಳೆಲ್ಲ ಇರ್ತದೆ. ನಿಮಗೆ ಪ್ರಾಚೀನ ಗ್ರೀಕರು, ರೋಮನ್ನರು, ಆಮೇಲೆ ಮುಸಲ್ಮಾನರು ವಿದೇಶದಿಂದ ಬಂದರು, ಅವರು ಬ್ರಾಹ್ಮಣರನ್ನ ಹೇಗೆ ಕಂಡ್ರು ಅಂತ ನೀವು ನೋಡಿ, ತಮಾಷೆ ಇದೆ. ಅಲ್ಬೆರೂನಿ ಅಂತ ಒಬ್ಬ, ಯೋ ಒಂದು ಸುಳ್ಳು ಹೇಳ್ತಾನೆ, ಒಂದು ಸುಳ್ಳು ಹೇಳ್ತಾನೆ, ಒಂದು ಸುಳ್ಳು ಹೇಳ್ತಾನೆ. ಅದರಲ್ಲಿಯೂ ಇವರು ಪಾರ್ಶಿಯಲಿ ತಗೊಂಡಿದ್ದಾರೆ, ಪೂರ್ತಿ ಅಲ್ಲ. ಅವನೇನು ಮಾಡಿದ, ಭಾರತಕ್ಕೆ ಬರುವ ಮುಂಚೆಯೇ ಬ್ರಾಹ್ಮಣರ ಬಗ್ಗೆ ಏನೇನೇನೇನೋ ಕೇಳಿಸ್ಕೊಂಡು ಅದನ್ನು ಇವನು ಏನೇನೋ ತಿಳ್ಕೊಂಡು ಬಂದ. ಇಲ್ಲಿ ಬಂದರೆ ಸಂಪೂರ್ಣ ಚೇಂಜ್. ಇವರು ವೆಸ್ಟರ್ನ್ಸು ಅಥವಾ ಆ ತರಹ ಓದುವ ಭಾರತೀಯರು ಅಲ್ಬೆರೂನಿಯ ಪೂರ್ವ ಭಾಗವನ್ನು ಮಾತ್ರ ಓದ್ತಾರೆ, ಉತ್ತರ ಭಾಗ ಓದಲ್ಲ. ಅವರ ಅಭಿಪ್ರಾಯ ಏನು ಬ್ರಾಹ್ಮಣರ ಬಗ್ಗೆ ಕ್ಷತ್ರಿಯರ ಬಗ್ಗೆ ಅಂತ ಹೇಳಿ, ಇತ್ತೀಚೆಗೆ ಅದರ ಬಗ್ಗೆ ಒಳ್ಳೆ ಅದರ ಎಲ್ಲ ಸಂಪುಟಗಳು ಆಚೆ ಬಂದವು. ಇದೆಲ್ಲ ಸಮಸ್ಯೆಗಳು ನೋಡಿ. ನನಗನ್ಸುತ್ತೆ ಇತಿಹಾಸ ಕಲಿಸಲೇಬಾರದು ನಮ್ಮ ಶಾಲೆಗಳಲ್ಲಿ ಅಂತ. ಇತಿಹಾಸವನ್ನು ಹೇಗೆ ಕಲಿಬೇಕು, ರಾಜಕೀಯ ಮಾಡಿದ್ರಿಂದಾಗಿ ಇದನ್ನೆಲ್ಲ ತಿರುಚುತ್ತಾ ಇದ್ದಾರೆ. ಇತಿಹಾಸ ಕಲಿತೋದೇ ಬೇಡ. ಅವರು ಈ ತರಹದ ಪುರಾಣ ಗೋಷ್ಠಿಗಳಲ್ಲಿ ಸಂಜಯ ಗೋಷ್ಠಿಗಳಲ್ಲಿ ತಿಳ್ಕೊಳ್ಳಿ ಅಷ್ಟೇ. ಇದು ನಾವು ಕಲಿತಾ ಇರೋದೇ ತಾನೆ, ಅಧ್ಯಯನ ಮಾಡ್ತಾ ಇರೋದು. ಅಧ್ಯಯನ ಕೂಟ, ಸ್ಟಡಿ ಸರ್ಕಲ್. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದರೆ, ಇಲ್ಲಿ ಇರೋದು ಏತಸ್ಮಾತ್ ಕಾರಣ ದೇವಾಹ ಪ್ರಜಾಪಾಲಂ ಪ್ರಚಕ್ರಿರೇ, ಕ್ಷತ್ರಿಯನನ್ನು ಪ್ರಜಾಪಾಲಕರನ್ನಾಗಿ ಮಾಡಿದರು. ರಾಜ ಚೇನ್ನ ಭವ್ಯಲ್ಲೋಕೆ ಪೃಥಿವ್ಯಾ ದಂಡಧಾರಕ ಜಲೇ ಮತ್ಸ್ಯಾನಿವಾ ಭಕ್ಷ್ಯನ್ ದುರ್ಬಲಂ ಬಲವತ್ತರಾಹ. ರಾಜ ಒಮ್ಮೆ ಇರದಿರುತ್ತಿದ್ದರೆ ಸಮುದ್ರದಲ್ಲಿ ಚಿಕ್ಕ ಮೀನುಗಳನ್ನು ದೊಡ್ಡ ಮೀನು ನುಂಗುವ ಹಾಗೆ ನುಂಗುಬಿಡ್ತಾ ಇದ್ರು ಎಲ್ಲರೂ. ಯಾರು ದೈಹಿಕವಾಗಿ ಬಲಿಷ್ಠನೋ, ಕ್ರೂರಿಯೋ, ಅವನು ಮಾತ್ರ ಉಳಿತಾನೆ. ಯಾರು ಕ್ರೂರಿ ಅಲ್ಲವೋ, ಯಾರು ಸಜ್ಜನನೋ ಅವನು ಉಳಿಯೋದಿಲ್ಲ. ಅದಕ್ಕೆ ರಾಜವ್ಯವಸ್ಥೆ ಬೇಕು. ಅರಾಜಕ ಪ್ರಜಾಪೂರ್ವಂ ವಿನೇಚುರಿತಿ ನಶ್ರುತಂ ಪರಸ್ಪರಂ ಭಕ್ಷಯಂತಹ ಮತ್ಸ್ಯಾ ಮತ್ಸ್ಯಾ ನಿವಾಬಲಾನ್. ಅರಾಜಕ ಪ್ರಜಾಪೂರ್ವಂ, ಹಿಂದೊಮ್ಮೆ ಈ ರೀತಿ ಪ್ರಯೋಗಗಳಾಗಿದೆ. ಇವರಿದ್ರೆ ಸರಿಯಾ ಅಲ್ವಾ, ಇದು ಹೀಗೇ ವ್ಯವಸ್ಥೆ ಇರಬೇಕಾ ಅಂತ ಹೇಳಿ ಅವನು ಈಗ ಜೆನೆಟಿಕ್ ಸೈನ್ಸಿನಲ್ಲಿ ಬಹಳ ಎತ್ತರದ ಸ್ಥಾನ ಇರೋದು ರಿಚರ್ಡ್ಸ್ ಡಾಕಿನ್. ಅವನು ನಾಸ್ತಿಕ ವಸ್ತುತಃ. ಅವನಿಗೆ ಸರಿಸಮಾನನಾಗಿ ಇನ್ನೊಬ್ಬ ಇದ್ದಾನೆ, ಅವನು ಕಾರ್ಲ್ ಸೇಗನ್ ಅಂತ. ಅವರಿಬ್ಬರೂ ನಾಸ್ತಿಕರೇ, ಆದರೆ ಇಬ್ಬರಲ್ಲಿಯೂ ಒಂದು ವಿರೋಧ ಇದೆ. ಏನು ಗೊತ್ತಾ, ಜಗತ್ತನ್ನು ದೇವರು ಸೃಷ್ಟಿ ಮಾಡಿದ ಅಂತಂದರೆ ಹಾಳಾದ ಮಾಡೆಲ್ಲೊಂದು ಎಲ್ಲೋ ಇರಬೇಕಲ್ವಾ, ಎಲ್ಲಿದೆ ಅದು ಅಂತ ಕೇಳ್ತಾನೋ ಯಾರು, ಕಾರ್ಲ್ ಸೇಗನ್. ಯಾಕೆಂದರೆ ಒಬ್ಬ ಒಮ್ಮೆಲೆ ಪರ್ಫೆಕ್ಷನನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸೃಷ್ಟಿ ಮಾಡಿದ್ದಾನೆ ಅಂದರೆ
ಕ್ರಮೇಣ ಪಕ್ವತೆ ಬರಬೇಕು ಅವನಿಗೆ. ಒಮ್ಮೆಲೆ ಧಡಕಂತ ಪಕ್ವತೆ ಬಂದ್ಬಿಡತ್ತ? ಒಮ್ಮೆಲೆ ಪಕ್ವತೆ ಬರುತ್ತೇನ್ರಿ? ಮಾಡಿ 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 ಬರಬೇಕು. ಅಧ್ಯಯನ ಮಾಡುವಾಗ ಮಾಡ್ತಾ 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 ತಪ್ಪು ತಿದ್ದುಕೊಂಡು 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 ಕ್ರಮೇಣ ಪಕ್ವತೆಯಲ್ಲಿ ಬರ್ತಾನವನು. ಭಾಷೆಯಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ಪಕ್ವತೆ ಕ್ರಮೇಣ, ಅದು ಟೈಮ್ ಟೈಮ್ ಕನ್ಸ್ಯೂಮಿಂಗ್. ಅದು ಒಮ್ಮೆಲೆ ಅದು ಬರಲ್ಲ. ನೀವು 10 ವರ್ಷದ ಹಿಂದೆ ಇದೇ ರೀತಿ ಪ್ರಜ್ಞೆ ಇತ್ತ ಅಂತ ಕೇಳಿದ್ರೆ ಏನು ಹೇಳೋದು ನಾನು? ಏನು ಗೊತ್ತಿರಲಿಲ್ಲಪ್ಪ ಅವಾಗ ಅಂತ ಅನ್ಬೇಕು. ಈಗ ಗೊತ್ತಿರೋದಕ್ಕಿಂತ 10 ವರ್ಷ ಆದಮೇಲೆ ಇನ್ನೂ ಚೆನ್ನಾಗಿ ಹೇಳಲ್ವಾ ಅಂತಂದರೆ ಹೇಳ್ಬೋದು. ಗೊತ್ತಿಲ್ಲ, ಇದೇ ಪೇಸಲ್ಲಿದ್ದರೆ. ನಮಗೆ ಕ್ರಮೇಣ ಬೆಳವಣಿಗೆ ಇರುತ್ತೆ. ಅವನು ಈ ತರ್ಕವನ್ನು ಮಾಡ್ತಾನೆ. ದೇವರು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಡಿಸ್ಟ್ರಾಯ್ಡ್ ಮಾಡಲ್ ಯಾವುದಾದ್ರೂ ಇದೆಯಾ? ಅಪಕ್ವಾವಸ್ಥೆಯಲ್ಲಿ ದೇವರು ಸೃಷ್ಟಿ ಮಾಡಿದ ಮಾಡಲ್ ಒಂದಿದೆಯಾ ಅಂತ ಕೇಳ್ತಾನ. ಈ ಡಾಕಿನ್ಸ್ಗೆ ಬರೋಣ. ಅವನು ಹೇಳ್ತಾನೆ, ನನಗೆ ಈ ಒಂದು ಪರ್ಫೆಕ್ಟ್ ಮಾಡಲ್ ಮನುಷ್ಯ ಅಂತ ಇಟ್ಟುಕೊಂಡ್ರೆ ಮನುಷ್ಯನಿಗಿಂತ ಮೊದಲು ಪ್ರಾಣಿಗಳು ಅಂತ ಎಲ್ಲ ಏನಿದ್ದಾವೆ, ಆ ಪ್ರಾಣಿಗಳ ಮಾಡೆಲ್ ಏನಿದೆ, ಪ್ರಾಣಿಗಳ ಶರೀರ ಮನುಷ್ಯನಿಗಿಂತ ಪೂರ್ವದ ಮಾಡಲು ಅಂತ ನಾನು ಅನ್ಕೋತೇನೆ ಅಂತ. ಆದರೆ ಒಬ್ಬ ಒಂದು ಒಳ್ಳೆ ಪಕ್ವತೆಗೆ ಬಂದಮೇಲೆ ಹಳೆಯದನ್ನು ಯಾರೂ ನಿರ್ಮಾಣವೇ ಮಾಡಲ್ಲ. ಈಗ ನಾನು ಚೆನ್ನಾಗಿ ಅಕ್ಷರ ಬರೀಲಿಕ್ಕೆ ಬಂತು, ದುಂಡಾಗಿ ಬರೀತೇನೆ ಅಂದರೆ ನಾನು 1ನೇ ಕ್ಲಾಸಲ್ಲಿ ಯಾವ ರೀತಿ ಬರೀತಾ ಇದ್ದೆ ಆ ರೀತಿ ಬರೆಯಲ್ಲ. ಈಗ ದೇವರು ಪಕ್ವವಾದ ಮಾಡಲು ಮನುಷ್ಯ ಅಂತ ಆದಮೇಲೆ ಉಳಿದವುಗಳನ್ನು ಸೃಷ್ಟಿ ಮಾಡಬಾರ್ದಿತ್ತು, ಯಾಕೆ ಮಾಡಿದ್ದಾನೆ? ದಟ್ ಈಸ್ ಫುಲಿಶ್ನೆಸ್ ಆಫ್ ಗಾಡ್ ಇಫ್ ಹೀ ಈಸ್ ದೇರ್ ಅಂತ ಬರೀತಾನು. ಇರಲಿ, ಅದು ಏನು ಬೇಕಾದ್ರೆ ಇರಲಿ. ಯಾಕೆ ಹೇಳಿದ್ದು ನಾನು ಅಂದರೆ ಪ್ರಯೋಗ ಆಗಿದೆಯಾ? ಈ ರೀತಿನೇ ಇರಬೇಕು, ಈ ರೀತಿ ಇರದೇ ಹೋದರೆ ಏನಾಗತ್ತೆ ಅಂತ ಒಂದು ಪ್ರಯೋಗ ಆಗಿದೆಯಾ? ಭೀತ್ಮಾಚಾರ್ಯ ಹೇಳ್ತಾರೆ, ದಂಡ ರೀತಿಯಲ್ಲಿ ಆಗಿದೆ ಅಂತಾರೆ. ಸ್ಟೇಟ್ ಕ್ರಾಫ್ಟಿನಲ್ಲಿ ಅದು ಆಗಿದೆ. ಯಾವುದು? ಮೊದಲು ಒಂದು ಕಾಲದಲ್ಲಿ ಅರಾಜಕ ಪ್ರಜಾಪೂರ್ವಂ ವಿನೇಶುರಿತಿ ನಶ್ರುತಂ. ಪ್ರಜೆಗಳು ಒಂದು ಕಾಲದಲ್ಲಿ ರಾಜನಿಲ್ಲದೆ ಬಾಳಿದರು, ಆದರೆ ಹಿಂಸೆಯಿಂದ ಪರಸ್ಪರ ನಾಶ ಆದರು. ಹೀಗಾಗಿ ಅನಾರ್ಕಿ ಅಂತನ್ನೋದೇನಿದೆ ಅದು ಸಕ್ಸಸ್ಫುಲ್ ಆಗಲಿಲ್ಲ. ಆದ್ದರಿಂದಾಗಿ ರಾಜ ಬರಬೇಕಾಯಿತು. ಈಗ ಈ ಹೊಸ ಏನೊಂದು ಡೆಮೋಕ್ರಸಿ ಇತ್ಯಾದಿ ಇತ್ಯಾದಿ ಪದ್ಧತಿಗಳೆಲ್ಲ ಮುಂದೆ ಯಾವತ್ತೂ ಪರಿಷ್ಕಾರ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ ನೀವು? ಆಗತ್ತೆ. ಈ ಕಾನೂನುಗಳು ಬದಲಾಗೇ ಆಗುತ್ತೆ. ಆದ್ದರಿಂದ ಒಂದು ಕಾಲದಲ್ಲಿ ಹೀಗಿತ್ತು. ತಾಸ್ ಸಮೇತ್ಯ ಮಿಥಶ್ಚಕ್ರುಹು ಸಮಯ ನಿತಿನಶ್ರುತಂ. ಒಂದು ಕಾಲದಲ್ಲಿ ಪ್ರಜೆಗಳು ರಾಜರಿಲ್ಲದೆ ಬಾಳಿ ಯಶಸ್ವಿ ಆಗಲಿಲ್ಲ ಅಂತಲೇ ಅವರೊಂದು ಒಪ್ಪಂದ ಮಾಡಿಕೊಂಡ್ರು. ಆ ಒಂದು ಒಪ್ಪಂದವೇ ರಾಜ್ಯ ಅಂತನ್ನುವ ಪ್ರಕ್ರಿಯೆ. ಯಶ್ಚ ನ ಸಮಯಂ ಭಿಂದ್ಯಾತ್ ತ್ಯಾಜ್ಯ ನಸ್ತಾದೃಶ ಇತಿ. ತಾಸ್ಸಮೇತ್ಯ ಮಿಥಶ್ಚಕ್ರುಹು ಸಮಯ ನಿತಿ ನಶ್ರುತಂ ಸಾತ್. ಸಮಯ ಅಂತಂದರೆ ಅಗ್ರಿಮೆಂಟ್. ಯಾವುದರ ಅಗ್ರಿಮೆಂಟು? ನಮ್ಮ ಹೀಗೆ ಅಂತ, ನಮ್ಮ ಬಾಳು ಹೀಗೆ, ನಿಮ್ಮ ಬಾಳು ಹಾಗೆ, ಇದು ಹೀಗೆ ಇರಬೇಕು, ಅದು ಹಾಗೆ ಇರಬೇಕು ಅಂತ. ಅದರಿಂದಾಗಿ ಆ ಸಮಯವನ್ನು ಮಾಡಿಕೊಳ್ಬೇಕು. ಅದನ್ನು ನಾವೇ ಮಾಡಿದ ಸಮಯವನ್ನು
ನಾವೇ ಮಾಡಿದ ಒಪ್ಪಂದಗಳನ್ನು ಮುರಿದುಕೊಳ್ಳದೇ ಇರಲಿಕ್ಕೆ ನಾವೇ ಒಂದು ವ್ಯವಸ್ಥೆ ಮಾಡಬೇಕು. ಅದೇ ರಾಜ. ನೀನು ಆಳು, ನಾವು ಆಳಿಸಿಕೊಳ್ಳುತ್ತೇವೆ. ಅದು ಹೇಗೆ? ನಾವೇ ಮಾಡಿದ ಒಪ್ಪಂದ ಈಗ ಪೇಪರ್ಗೆ ಬಂದಿರುತ್ತಷ್ಟೆ. ಅವಾಗ ಸಾಕ್ಷಿ ಇರ್ತಿದ್ರು, ಈಗ ಪೇಪರ್ಗೆ ಬಂದಿದೆ, ಸೈನ್ ಮಾಡ್ತೀವಿ. ನಾವೇ ಮಾಡಿಕೊಂಡ ಒಪ್ಪಂದ. ಆ ಒಪ್ಪಂದ ಯಾರಿದ್ದಾರೆ ಅನ್ನುವ ಭರವಸೆ ಮೇಲೆ ಆ ಬಾಂಡ್ ಇರುತ್ತೆ. ರಾಜನೊಬ್ಬ ಇದ್ದಾನೆ ಅನ್ನೋ ಭರವಸೆ ಮೇಲೆ. ಆ ರಾಜ 5 ವರ್ಷ ಅಲ್ಪಜೀವಿ ಆಗಿರ್ಬೋದು, ಆದರೆ ಇರುತ್ತೆ. ವಿಶ್ವಾತನಾರ್ಥಂ ತರವೇಚಾಂ ವರ್ಣಾನಾಮ ವಿಶೇಷತಃ ತಾಸ್ತಥಾ ಸಮಯಂ ಕೃತ್ವಾ ಸಮಯಾನೇವತ್ ಸಮಯೇನಾವತ ಸ್ಥಿರೇ. ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ, ಅದನ್ನು ನೀನು ಪಾಲನೆ ಮಾಡ್ತೀನಿ ಅನ್ನೋದಕ್ಕೇನು ಪ್ರೂಫು? ನೀನು ದಾರಿ ತಪ್ಪಿದ್ರೆ ಅವನು ರಕ್ಷಣೆ ಮಾಡಬೇಕು, ನಾನು ದಾರಿ ತಪ್ಪಿದ್ರೆ ನನ್ನನ್ನು ಶಿಕ್ಷಣ ಮಾಡಬೇಕು. ನೀನು ದಾರಿ ತಪ್ಪಿದ್ರೆ ನಿನಗೆ ಶಿಕ್ಷೆ ಕೊಡಬೇಕು, ನಾನು ದಾರಿ ತಪ್ಪಿದ್ರೆ ನನಗೆ ಶಿಕ್ಷೆ ಕೊಡಬೇಕು. ಈ ಒಪ್ಪಂದವೇ ರಾಜ. ಒಪ್ಪಂದಕ್ಕೊಂದು ಮೂರ್ತ ರೂಪ ಬೇಕಲ್ಲ. ಅದರಿಂದಾಗಿ ಮಾನವನ ಬದುಕಿನ ಬಗ್ಗೆ ಬಹಳ ಪ್ರಯೋಗಗಳಾಗಿ ಹೋಗಿವೆ. ಇದೇ ಏನು ಮುಂದೆ ಏನೋ ಪ್ರಯೋಗ ಮಾಡಿಬಿಡ್ತೇವೆ, ಯಾಕೆ ಈ ಪ್ರಯೋಗದಿಂದ ಯಶಸ್ವಿಯಾಗಬಹುದು, ಆಗೋಲ್ಲ. ಹಿಂದೆ ಆಗೋಗಿದೆ ಎಷ್ಟೋ ಪ್ರಯೋಗಗಳು. ಎಲ್ಲ ರೀತಿ ಹೀಗೆ ಬದುಕ್ಬೋದಾ, ಹಾಗೆ ಬದುಕ್ಬೋದಾ, ಅದು ತಿನ್ಬೋದಾ, ಇದು ತಿನ್ಬೋದಾ, ಹಂಗೆ ಮಾಡ್ಬೋದಾ, ಹಿಂಗೆ ಮಾಡ್ಬೋದಾ, ಹೀಗೆ ಬಾಳ್ಬಹುದಾ, ಹಾಗೆ ಬಾಳ್ಬಹುದಾ, ಹಂಗೆ ಕಟ್ಬಹುದಾ, ಹಿಂಗೆ ಕಟ್ಬಹುದಾ, ಎಲ್ಲ ಪ್ರಯೋಗಗಳು ಆಗಿ ಹೋಗಿದೆ. ಸಹಿತಾಸ್ತಾಸ್ ಸಮಾಜಗ್ಮುಹು ಅಸುಖಾರ್ಥಾ ಪಿತಾಮಹಂ ಅನೀಶ್ವರಾಪ್ನಿ ವಿನಶ್ಯಾಮೋ ಭಗವನ್ನೀಶ್ವರಂ ದಿಶಾ. ಅವರು ಬ್ರಹ್ಮದೇವರ ಹತ್ರ ಹೋಗಿದ್ರು ಆರಂಭದಲ್ಲಿ. ಅನೀಶ್ವರ ವಿನಶ್ಯಾಮಃ, ಒಬ್ಬ ರಾಜ ಇಲ್ಲದೆ ಹೋದರೆ ಸತ್ತು ಹೋಗ್ತೇವೆ, ಒಬ್ಬ ರಾಜನನ್ನು ಕೊಡು ಅಂತ. ಸಂಭೂಯಂ ಪೂಜಯೇಮ ಯಶ್ಚನ ಪರಿಪಾಲಯೇತ್. ನಾವೆಲ್ಲರೂ ಒಬ್ಬನನ್ನು ಪೂಜಿಸ್ತೇವೆ, ಅವನು ನಮ್ಮನ್ನು ಪಾಲನೆ ಮಾಡಬೇಕು ಅಂದಾಗ ತಾಭ್ಯೋ ಮನುಂ ವ್ಯಾಧಿದೇ ಚ ಮನುಹು ನಾಭಿನಂದತಾ. ಅವರಿಗೆ ಬ್ರಹ್ಮದೇವರು ಮನುವನ್ನು ಕೊಟ್ರಂತೆ, ಆದರೆ ಮನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಏ, ನಾನು ರಾಜ್ಯಭಾರ ಎಲ್ಲ ಮಾಡಲ್ಲ ಅಂದ. ಯಾಕೆ ಅಂದರು? ಪ್ರಜೆಗಳನ್ನು ಕುರಿತು ಹೇಳಿದ. ಬಿಭೇತಿ ಕರ್ಮಣ ಕ್ರೂರಾತ್ ರಾಜ್ಯಂ ಹಿ ವೃಷದುಷ್ಕರಂ ವಿಶೇಷತೋ ಮನುಷ್ಯೇಶು ಮಿಥ್ಯಾವೃತ್ತೇಶು ನಿತ್ಯದಾ. ಬಿಭೇತಿ ಕರ್ಮಣ ಕ್ರೂರಾತ್. ರಾಜ್ಯ ಅನ್ನೋದು ಆಳೋದು ಬಹಳ ಕಷ್ಟ. ಯಾಕೆ ಅಂದರೆ ನಾನು ಉಗ್ರನಾಗಬೇಕಾಗತ್ತೆ, ಉಗ್ರನಾದರೆ ನೀವು ಶಾಪ ಹಾಕ್ತೀರ. ಸರಿ, ಉಗ್ರನಾಗಲಿಲ್ಲ ಅಂದರೆ ನಿಮ್ಮನ್ನು ನಂಬಲಿಕ್ಕೆ ಬರಲ್ಲ. ಮಿಥ್ಯಾವೃತ್ತೇಚು ಮನುಷ್ಯೇಶು. ಮಾಡಿಕೊಂಡ ಒಪ್ಪಂದವನ್ನು ಮುರಿಯೋದರಲ್ಲಿ ಬಹಳ ಆನಂದ ಇರೋದೇ ಇವರಿಗೆ. ಅದರಲ್ಲಿಯೂ ವಯಸ್ಸಿಗೆ ಬರುವಾಗ ಒಪ್ಪಂದವನ್ನು ಮುರಿಯೋದು ಒಂದು ಸಾಹಸ ಅಂತ ಯೌವನದಲ್ಲಿ. ಯಾಕೆ ಹೀಗ್ಯಾಕೆ ನಾವು ಇದು ಮಾಡಬೇಕು? ಶಕ್ತಿ ಬರ್ತಾ ಇದ್ದಾಗೆ ಯೌವನ ಅಂದ್ರೇನು? ಶಕ್ತಿಯಿಂದ ಕಾಮದಿಂದ ಸಂಯೋಗ ಆಗುವ ಕಾಲ ಯೌವನ. ಯು ಮಿಶ್ರಣ ಅಮಿಶ್ರಣ ಯೋಹೋ ಅಂತ ಧಾತು. ಯು ಮಿಶ್ರಣ, ಯಾವುದರ ಮಿಶ್ರಣ? ಕಾಮದ ಮಿಶ್ರಣ. ಅಮಿಶ್ರಣ ಯಾವುದರಿಂದ? ಅಜ್ಞಾನದಿಂದ. ಜ್ಞಾನದಿಂದ ಪಕ್ವತೆಯಿಂದ ಅಮಿಶ್ರಣ, ಅಜ್ಞಾನದಿಂದ ಬಲದಿಂದ ಕಾಮದಿಂದ ಮಿಶ್ರಣ. ಯು ಮಿಶ್ರಣ ಅಮಿಶ್ರಣ ಯೋಹು ಅಂತ. ಹೀಗಾಗಿ ಯೌವನದಲ್ಲಿ ಇವರು ಹೇಳಿದ್ದೀನಿ ಯಾಕೆ ಕೇಳಬೇಕು ಅಂತ ಅದನ್ನು ಬ್ರೇಕ್ ಮಾಡುವಂತಹ
ಒಂದು ಬೆಳೆಯುತ್ತೆ. ಅದಕ್ಕೆ ಮೊದಲು ಗುರುಕುಲ ಪದ್ಧತಿ ಅಂತ ಒಂದಿತ್ತು, ಈಗ ಅದನ್ನು ಬಿಟ್ಟಿದ್ದೇವೆ. ಈಗ ಗುರುಕುಲ ಪದ್ಧತಿ ಗುರುಕುಲ ಅಂತ ಹೇಳ್ಕೊಳ್ಳೋದ್ರಲ್ಲಿಯೂ ಇಲ್ಲ, ಯಾಕೆಂದರೆ ಅವಾಗ ಅಲ್ಲಿ ತಂದೆ ತಾಯಿಗಳ ಸಂಪರ್ಕವೇ ಆಗ್ತಾ ಇರಲಿಲ್ಲ 12 ವರ್ಷ. ಹೀಗಾಗಿ ಅವರಿಗೆ ಸಮಾವರ್ತನ ಅಂತ ಒಂದು ಕಾನ್ಸೆಪ್ಟ್ ಇದೆ ಮದುವೆಯಲ್ಲಿ. ಯಾರದು ಕೂಡದೆ ಯಾರ ಸತ್ರು ಕೂಡ ಕೂತಿರಲ್ವಲ್ಲ ಮೈಲಿಗೆಯಲ್ಲಿ, ಅದರೆಲ್ಲದರ ತೀರಿಕೆ ಸಮಾವರ್ತನದ ದಿವಸ. ಯಾಕೆ ಹೇಳಿದ್ದು ನಾನು ಅಂದರೆ, ಮನುಷ್ಯನಿಗೆ ಸಹಜವಾದ ಒಂದು ಇನ್ಸ್ಟಿಂಕ್ಟ್ ಏನು ಅಂದರೆ ಈ ಎಲ್ಲವನ್ನು ಬ್ರೇಕ್ ಮಾಡಬೇಕು ಅಂತ. ಅದೇನೋ ಒಂದು ಉತ್ಕಟವಾದ ಬಯಕೆ. ಆಮೇಲೆ ಬೆಳೆದ ಮೇಲೂ ಅದಿರುತ್ತೆ, ಈ ಥರ ಇರಲ್ಲ ಬೇರೆ ಥರ ಇರುತ್ತೆ, ದೇಹದಿಂದ ಇರಲ್ಲ ಮಾನಸಿಕವಾಗಿ ಇರುತ್ತೆ, ವರ್ತನೆಯಲ್ಲಿ ಇರುತ್ತೆ. ಅದಕ್ಕೆ ನಾನು ರಾಜ್ಯ ಆಳಲ್ಲ ಅಂದ್ಬಿಟ್ಟಂತೆ ಮನು, ಪ್ರಜೆಗಳಿಗೆ ರಾಜ ಬೇಕು, ಬ್ರಹ್ಮದೇವರು ಒಬ್ಬನನ್ನು ಕೊಟ್ಟಿದ್ದಾರೆ ಅವನ ರಾಜ್ಯಭಾರ ಮಾಡಲ್ಲ ಅಂತ ಇದ್ದಾನೆ, ಏನು ಮಾಡೋದು? ಆಗ ಪ್ರಜೆಗಳು ಓತು ತೆಗೆದುಕೊಂಡ್ರಂತೆ, ತಮಬ್ರುವನ್ ಪ್ರಜಾಮಾಭೈ ವಿಧಾಸ್ಯಾಮೋ ಧನಂ ತವಾ. ಇಲ್ಲ ಇಲ್ಲ, ನಾವು ನಿನ್ನನ್ನು ಮೀರುವುದಿಲ್ಲ. ಮಂತ್ರಿಗಳೆಲ್ಲ ಓತು ತಗೊಳ್ಳೋದು, ಪ್ರಜೆಗಳು ತಗೊಳ್ಬೇಕು, ನಾನು ಇದರಲ್ಲಿರ್ತೇನೆ ಅಂತ. ಸರಿ, ನಮಗಿಂತ ನೀನು ಮಿಗಿಲಾಗಿ ಕಾಣಬೇಕು, ಏನು ಮಾಡಬೇಕು? ನಿನಗೆ ಹಣವನ್ನು ನಾವೇ ವ್ಯವಸ್ಥೆ ಮಾಡ್ತೇವೆ. ಪಶೂನಾಮಪಿ ಪಂಚಾಶಂ ಹಿರಣ್ಯಾನಾಂ ತಥೈವ ಚ ಧಾನ್ಯಸ್ಯ ದಶಮಂ ಭಾಗಂ ದದ್ಮಿತೆ ಕೋಶವರ್ಧನಂ. ರಾಜನ ವಶದಲ್ಲಿ ನಾವು ಉಪಯೋಗಿಸುವ ಪಶುಗಳ ಅರ್ಧ ಭಾಗ ಇರಬೇಕು. ಅದು ಎರಡು ರೀತಿಯಿಂದ, ಒಂದು ಅವನ ಯಾವಾಗ ಬೇಕಾದಾಗ ಅವನು ಬಳಸಬಹುದು ಕುದುರೆ, ಎಲ್ಲ ಪ್ರಜೆಗಳಲ್ಲಿರೋದಕ್ಕೆ ಕಂಪೇರ್ ಮಾಡಿದ್ರೆ ಅದರ ಅರ್ಧ ಭಾಗ ಕರೆಕ್ಟಾಗಿ ಅವನ ಹತ್ರ ಇರುತ್ತೆ. ಆಮೇಲೆ ಧಾನ್ಯಸ್ಯ ದಶಮಂ ಭಾಗಂ, ಇಡೀ ರಾಷ್ಟ್ರದಲ್ಲಿ ಏನು ಧಾನ್ಯ ಇರುತ್ತೆ ಅದರ 1/10 ನಿನ್ನ ಹತ್ರ ಇರುತ್ತೆ. ಆಮೇಲೆ ಇಡೀ ರಾಜ್ಯದಲ್ಲಿ ಏನು ಹಣ ಇರುತ್ತೆ, ಇದು ಬಂಗಾರ ಇರುತ್ತೆ, ಅದರ 1/2 ನಿನ್ನ ಹತ್ರ ಇರುತ್ತೆ. ಇಡೀ ರಾಜ್ಯದ ಬಂಗಾರ ಎಷ್ಟು ಅಂತ ನೋಡಿದರೆ ಅದರ ಪರ್ಫೆಕ್ಟ್ 50% ರಾಜನ ಹತ್ರ ಇರಬೇಕು, ಆ ರೀತಿ ನಾವು ವ್ಯವಸ್ಥೆ ಮಾಡುತ್ತೇವೆ ಎಂದರು. ಆಗ ಆದರೆ ಅವ್ರು ಯಾವಾಗ ಬೇಕಾದರೂ ಪೂರ್ತಿ ತಗೊಳ್ಬಹುದು, ಆ ಅಧಿಕಾರ ಇವತ್ತಿಗೂ ಇದೆ ಅವತ್ತಿಗೂ ಇದೆ. ಮುಖ್ಯೇನ ಶಸ್ತ್ರಪತ್ರೇಣ ಯೇ ಮನುಷ್ಯ ಪ್ರಧಾನತಃ ಭವಂತಂ ತೇನು ಯಾಸ್ಯಂತಿ ಮಹೇಂದ್ರಮಿವ ದೇವತಾಃ. ಆಮೇಲೆ ಶಸ್ತ್ರದಿಂದ ನಿನ್ನನ್ನು ಅನುಸರಿಸುವವರಿಗೆ ನಾವೇ ಆಸರೆ, ಅಂದರೆ ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವೇ ದುಡ್ಡು ಕೊಟ್ಟು ಒಬ್ಬನನ್ನು ಇಟ್ಕೊಂಡ್ವಿ, ಅವನೇ ರಾಜ. ಯಾಕೆಂದರೆ ನಮ್ಮ ಬಗ್ಗೆ ನಂಬಿಕೆ, ನಮಗೇನೆ ನಂಬಿಕೆ ಇಲ್ಲ, ಯಾಕೆಂದರೆ ಒಬ್ಬ ಅವನ ಬಗ್ಗೆ ಅವನು ನಂಬಿಕೆ ಇಟ್ಕೊಂಡಿರಬಹುದು, ಎಲ್ಲರ ಬಗ್ಗೆ ಒಬ್ಬ ಹೇಗೆ ನಂಬಿಕೆ ಇಟ್ಕೊಳ್ತಾನೆ? ಇಟ್ಕೊಳ್ಳೋಲ್ಲ. ಸತ್ವಂ ಜಾತ ಬಲೋ ರಾಜನ್ ದುಷ್ಪ್ರಧರ್ಚ ಪ್ರತಾಪವಾನ್ ಸುಖೇ ದಾಸ್ಯಸಿ ನಸ್ಸರವಾನ್ ಕುಬೇರ ಇವನೈರುತಾನ್. ರಾಜನಿಗೆ ಮಾಡಲ್ ಯಾರು ಅಂತಂದರೆ ಕುಬೇರ, ರಾಜರಾಜ ಅಂತ ಅವನಿಗೆ. ನೀನು ರಾಕ್ಷಸರನ್ನು ಕುಬೇರ ರಕ್ಷಣೆ ಮಾಡುವ ಹಾಗೆ ನಮ್ಮನ್ನು ರಕ್ಷಣೆ ಮಾಡು, ನೀನು ಹೇಳಿದಾಗ ನಾವು ಕೆಲಸ ಮಾಡ್ತೇವೆ. ಯಂಚ ಧರ್ಮಂ ಧರಿಷ್ಯಂತಿ ಪ್ರಜಾ ರಾಜ್ಞಾ ಸುಶಿಕ್ಷಿತಾ ಸುರಕ್ಷಿತಾ ಚತುರ್ಥಂ ತಸ್ಯ ಧರ್ಮಸ್ಯ
ತ್ವತ್ಸಂಸ್ಥನ್ನೋ ಭವಿಷ್ಯತಿ. ಇನ್ನು ಎಂಚ ಧರ್ಮಂ ಧರಿಷ್ಯಂತಿ, ಅಲ್ಲದೆ ಧರ್ಮ ನಾವು ಧರ್ಮಾಚರಣೆ ಮಾಡಿದರೆ ಆ ಧರ್ಮಾಚರಣೆ ಮಾಡಿದ್ದರ ನಾಲ್ಕನೇ ಒಂದು ಪಾಲು ನಿನಗೆ ಸಿಗತ್ತೆ. ಅದೇ ರೀತಿ ಅಧರ್ಮವೂ ಕೂಡ, ತೇನ ಧರ್ಮೇಣ ಮಹತಾ ಸುಖಲಬ್ಧೇನ ಭಾವಿತಃ ಪಾಹ್ಯಸ್ಮಾನ್ ಸರ್ವತೋ ರಾಜನ್ ದೇವಾ ನಿವಶತ ಕ್ರತುಃ. ಈ ರೀತಿ ಇಂದ್ರ ದೇವತೆಗಳನ್ನು ಪಾಲನೆ ಮಾಡುವ ಹಾಗೆ ನೀನು ನಮ್ಮನ್ನು ಪಾಲನೆ ಮಾಡು. ಮೊದಲ ಮಾಡಲ್ ಯಾವುದು ಅಂದರೆ ದೇವತೆಗಳು. ವಿಜಯಂ ಯಾಹಿ ನಿರ್ಯಾಹಿ ಪ್ರತಪನ್ ರಶ್ಮಿಮಾನಿವ ಮಾನಂ ವಿಧಮ ಶತ್ರೂಣಾಂ ಧರ್ಮಂ ಜನಯನ ಸದಾ. ನಿನ್ನ ಕೆಲಸ ಏನು ಅಂತಂದರೆ ಯುದ್ಧಕ್ಕಾಗಿ ಹೊರಡು, ಶತ್ರುಗಳ ಕೊಬ್ಬನ್ನು ಇಳಿಸು, ನಾವು ಧರ್ಮವನ್ನು ಮಾಡುವ ಹಾಗೆ ಮಾಡು, ಅದು ನಿನ್ನ ಕೆಲಸ. ವ್ಯಾಪಾರ ಮಾಡೋದು ಗೊತ್ತಾಯ್ತೆ, ಅದೆಲ್ಲ ನಿನ್ನ ಕೆಲಸ ಅಲ್ಲ. ಡೆವಲಪ್ಮೆಂಟು, ರಾಜರ ಕೆಲಸ ಅಲ್ಲ, ಅದ್ರ ಪಾಡಿಗೆ ಅದಾಗ್ತಾ ಇರುತ್ತೆ. ಅವ್ರು ಬನ್ನಿ ಮಾಡಿ ಅನ್ಬೇಕು, ಬಿಡಬೇಕು. ಅವನೇ ಹೋಗಿ ಲ್ಯಾಬಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ. ಪ್ರಜೆಗಳ ರಕ್ಷಣೆ ಏನು ಅಂದರೆ ಬೇರೆಯವರಿಂದ ಪ್ರಜೆಗಳ ರಕ್ಷಣೆ, ಅದು ಮಾಡದೆ ಹೋದರೆ ತಪ್ಪು ಅಷ್ಟೆ. ಇನ್ನೇನು ಮಾಡಿದ್ರೂ ತಪ್ಪಿಲ್ಲ, ಪ್ರಜೆಗಳ ರಕ್ಷಣೆ ಮಾತ್ರ. ನಮಗೆ ಏನು ನಿರೀಕ್ಷೆ ಮಾಡಬೇಕು, ಏನು ನಿರೀಕ್ಷೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ರಾಜ ಒಬ್ಬ ಬಂದರೆ ಹೀಗೆ ಮಾಡಬೇಕು, ರಕ್ಷಣೆ ಅಷ್ಟೆ ಅಲ್ಲ. ಇವತ್ತು ನಾವು ಏನೇನೋ ನಿರೀಕ್ಷೆ ಮಾಡಬೇಕಿದೆ, ಅದೆಲ್ಲವೂ ರಕ್ಷಣೆಯಲ್ಲೇ ಸೇರುತ್ತೆ. ಆ ರಕ್ಷಣೆಯಲ್ಲಿ ಏನೇನು ಸೇರುತ್ತೆ ಇವತ್ತಿನ ಕಾಲದಲ್ಲಿ ಅನ್ನೋದಷ್ಟೇ ವಿಮರ್ಶೆ ಮಾಡಬೇಕು. ವ್ಯಾಪಾರ ಮಾಡಬೇಕು, ಅದನ್ನು ನಾವು ನಿರೀಕ್ಷೆಯೂ ಕೂಡ ಮಾಡಬಾರ್ದು. ಆದರೆ ಇವತ್ತು ಅಲ್ಲಿ ಬಂದ್ಬಿಟ್ಟಿದ್ದಾರೆ, ಎಲ್ಲದರ ಕಡೆಯೂ ತಲೆ ಹಾಕ್ತೇವೆ ಅಂತ. ಅವತ್ತು ಆ ತರಹ ಇರಲಿಲ್ಲ. ಅವರವರು ಅವರವ್ರ ಧರ್ಮದಲ್ಲಿದ್ದಾರಾ ಇಲ್ವಾ ಅಂತ ಹೇಳಿ ನೋಡೋದಷ್ಟೆ. ತಸ್ಯ ತಾಂ ಮಹಿಮಾಂ ದೃಷ್ಟ್ವಾ ಮಹೇಂದ್ರಶ್ಚೇವ ದೇವತಾಃ ಅಥ ತತ್ರಾಸಿರೇ ತರವೇ ಸ್ವೇ ಸ್ವೇ ಧರ್ಮೇ ದಧುರ್ಮನಃ. ಅವರಿಗೆ ಇಷ್ಟು ಮಹಿಮೆಯನ್ನು ಕೊಟ್ಟಾದ ಮೇಲೆ, ಪ್ರಜೆಗಳೇ ಉಂಟು ಮಾಡಿದ ಮೇಲೆ ತಮ್ಮ ತಮ್ಮ ಧರ್ಮದಲ್ಲಿ ಇದ್ದರು. ವರ್ಣಿನಶ್ಚಾಶ್ರಮಾಶ್ಚೈವ ಮ್ಲೇಚ್ಛಾಸ್ಸರ್ವೇ ಚ ದಸ್ಯವಃ ತಥೋ ಮಹೀಂ ಪರ್ಯಯೌ ಪರ್ಜನ್ಯ ಇವ ವೃಷ್ಟಿಮಾನ್ ಶಮಯನ್ ಸರ್ವ ಪಾಪಾನ್ ಸಹ ಸ್ವಕರ್ಮ ಸುಚಯೋಜಯನ್. ಆಮೇಲೆ ಭೂಮಿಯಲ್ಲಿ ತಿರುಗಿ ಅಧರ್ಮಿಗಳನ್ನು, ಪಾಪಿಷ್ಠರನ್ನು ದಮನ ಮಾಡಿ ಅವರವ್ರು ಏನೇನು ಕರ್ಮ ಮಾಡಬೇಕೋ ಅದರಲ್ಲಿ ತೊಡಗಿಸಿದ. ಏವಂ ಯೇ ಭೂತಿ ಮಿಚ್ಛೇಯುಃ ಪೃಥಿವ್ಯಾ ಮಾನವಾಕ್ವಚಿತ್ ಕುರುಯೋ ರಾಜಾನಮೇವಾಗ್ರೇ ಪ್ರಜಾನುಗ್ರಹ ಕಾರಣಾತ್. ಹೀಗೆ ಭೂಮಿಯಲ್ಲಿ ಮನುಷ್ಯರು ರಾಜನಿಂದ ರಕ್ಷಿತರಾಗಿ ಸಂಪತ್ತನ್ನು ಹೊಂದಿದರು. ನಮಸ್ಯೇಯುಶ್ಚ ತಂ ಭಕ್ತ್ಯ ಶಿಷ್ಯ ಇವ ಗುರುಂ ತದಾ ದೇವಾ ಇವ ಸಹಸ್ರಾಕ್ಷಂ ನರ ರಾಜ ನಮಂತಿಕಾತ್. ಆಮೇಲೆ ಅವನಿಗೆ ನಮಸ್ಕಾರ, ಭಕ್ತಿ ಎಲ್ಲ ಶುರು ಆಯಿತು. ಸತ್ಕೃತಂ ಸ್ವಜನೇನೇಹ ಪರೋಪಿ ಬಹುಮನ್ಯತೆ ಸ್ವಜನೇನ ತ್ವವಜ್ಞಾತಂ ಪರೇ ಪರಿಭವಂತ್ಯುತ. ಅದಕ್ಕೆ ಅವನಿಗೆ ಸತ್ಕಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಸುವ ಹಾಗೆ ಒಂದು ಪರಿವಾರವೇ ಇರಬೇಕು, ಏಕೆಂದರೆ ಜನಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಒಂದಿಷ್ಟು ರೂಢ, ಇದೇ ರೀತಿ ನಡೀಬೇಕು, ರಾಜನಿಗೆ ಹೀಗೆ ಸಿಬ್ಬಂದಿ ಇರಬೇಕು. ಆ ಸಿಬ್ಬಂದಿಯನ್ನು ನೋಡಿ ಜನ ಗೌರವ ಕೊಡ್ತಾರೆ. ಓ, ಹೀಗೆ ಗೌರವ ಕೊಡಬೇಕು ಅಂತ ನಾನು ಅದೇ ನಿಮಗೆ ಹೇಳಿದ್ದೆ. ಡಿ ವಿ ಜಿ
ಅವರಿಗೆ ಗ್ರಂಥ ಮೈಸೂರು ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಜೋಡಿಸ್ಲಿಕ್ಕೆ ಅಂತ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋದರೆ ಅವರಿಗೆ 2 ದಿವಸ ಟ್ರೈನಿಂಗ್ ದರ್ಬಾರ್ ಭಕ್ಷಿಯಿಂದ, ಮಹಾರಾಜರ ಮುಂದೆ ಹೇಗೆ ನಡೀಬೇಕು, ಅರಮನೆಯಲ್ಲಿ ಯಾರು ಎದುರು ಬಂದಾಗ ಹೇಗೆ ಬಿಹೇವ್ ಮಾಡಬೇಕು, 2 ದಿವಸ ಟ್ರೈನಿಂಗ್ ಅಂತೆ. ಅದರಲ್ಲಿ ಅವರು ಭಾಳ ತಮಾಷೆಗಳನ್ನು ಬರೀತಾರೆ. ಅವರ ಅವತ್ತು ಇವತ್ತು ಅಷ್ಟೆ, ನೀವು ರಾಷ್ಟ್ರಪತಿ ಪ್ರಶಸ್ತಿ ತಗೊಳ್ಳಿಕ್ಕೆ ಹೋಗಿ, ಮೊದಲು 2 ದಿವಸ ನಿಮ್ಗೆ ಟ್ರೈನಿಂಗು, ರಾಷ್ಟ್ರಪತಿ ಎಲ್ಲಿರ್ತಾರೆ, ನೀವು ಎಲ್ಲಿಂದ ಬರಬೇಕು, ಹೇಗೆ ನಮಸ್ಕಾರ ಮಾಡಬೇಕು, ಸಭೆಗೆ ಬರಬೇಕಾದದ್ದು ಹೇಗೆ, ಎಕ್ಸಿಟ್ ಹೇಗೆ, ರಿಹರ್ಸಲ್ ಬೇರೆ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ನೀವಲ್ಲಿ ಏನಾದರೂ ಮಾತನಾಡೋದಿದ್ರೆ ಮೊದಲೇ ಬರೆದಿರಬೇಕು. ಹಿಂಗೆ ನೋಡ್ತಾ ಇರ್ತಾನೆ ರಾಷ್ಟ್ರಪತಿ ಎದುರೋ ಪ್ರಧಾನಿ ಎದುರೋ, ನೀವು ಒಂದೇ ಮಾತು ಎಕ್ಸ್ಟ್ರಾ ಸೇರಿಸಿದ್ರು ಬಂದ್ಬಿಡ್ತಾನೆ, ಏ ಏನಿದು ಇಲ್ಲಿರೋದು ಮಾತಾಡ್ತಾ ಇಲ್ಲದಿರೋ ಅಂತ. ಹೀಗಾಗಿ ಅವತ್ತಿಗೂ ಇವತ್ತಿಗೂ ಅದೇ ಪ್ರೋಟೋಕಾಲ್ ಇದೆ. ಅವತ್ತು ರಾಜನೀತಿ, ಮರ್ಯಾದೆ, ಪೂಜಾ ವಿಧಾನ ಅಂತ ಆದರೆ ಇವತ್ತು ಪ್ರೋಟೋಕಾಲ್ ಅಂತಾರೆ ಅಷ್ಟೆ. ಸತ್ಕೃತಂ ಸ್ವಜನೇನೇಹ ಸ್ವಜನೇನ ತ್ವವಜ್ಞಾತಂ ಪರೇ ಪರಿಭವಂತ್ಯುತ ರಾಜ್ಞ ಪರೈ ಪರಿಭವ ಸರ್ವೇಷಾಮ ಸುಖಾವಹ. ನಮ್ಮ ವಾದಿರಾಜ ಮಿರ್ಜಿ ಗೊತ್ತಿರಬೇಕು ನಿಮಗೆ, ಅವನಿವತ್ತು ಹೇಳ್ತಾ ಇದ್ದ, ನಾನು ಚಿಕ್ಕಂದಿನಲ್ಲಿ ನೋಡ್ತಾ ಜಗತ್ತು ಬದಲಾಗ್ತಾ ಇದೆ ಬದಲಾಗ್ತಾ ಇದೆ ಬದಲಾಗ್ತಾ ಇದೆ, ಮುಂದೆ ಯಾವ್ಯಾವ ನಿಯಮಗಳೆಲ್ಲ ಬದಲಾಗಬಹುದು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಈಗ ಅನ್ನಿಸ್ತಾ ಇದೆ ಜಗತ್ತು ಏನೂ ಬದಲಾಗಿಲ್ಲ, ಉಪಯೋಗಿಸುವ ವಸ್ತುಗಳು ಮಾತ್ರ ಬದಲಾಗ್ತಾ ಇದೆ. ಆ ಸೂತ್ರ ನನಗೆ ಈಗೀಗ ನನಗೆ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದ. ಹಾಗೆ ಜಗತ್ತೇನು ಬದಲಾಗಿಲ್ಲ, ಉಪಯೋಗಿಸುವ ವಸ್ತು ಅಷ್ಟೇ ಬದಲಾಗ್ತಾ ಇರೋದು, ಹೊಸ ಆವಿಷ್ಕಾರ ಮಾಡ್ತಾ ಇದ್ದಾರೆ, ಆ ಆವಿಷ್ಕಾರದ ಮೇಲೂ ನೀತಿಯೇ ಇರೋದು. ಇವಾಗ ಕಳ್ಳತನ ಅಪರಾಧ, ಇದು ನ್ಯಾಯ, ಕಳ್ಳತನ ಮಾಡಬಾರದು ಇದು ನಿಯಮ. ಕಂಪ್ಯೂಟರ್ ಬಂತು, ಕಳ್ಳತನ ನಿಲ್ಲಲಿಲ್ಲ, ಅದ್ರ ಮೇಲೆ ನಿಯಮ ಬಂತು, ಮತ್ತೆ ಅದರ ಮೇಲೆ ನಿಗಾ ಇಡ್ಲಿಕ್ಕೆ ಸೈಬರ್ ಕ್ರೈಮ್. ಅಷ್ಟೇ ತಾನೇ, ಕಳ್ಳತನ ಅಂತನ್ನೋದು ಕಾನ್ಸೆಪ್ಟ್, ಕಳ್ಳತನ ಮಾಡಬಾರದು ಅನ್ನೋದು ನ್ಯಾಯ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅವತ್ತು ಬೇರೆ ಥರ ಇದ್ರೆ ಇವತ್ತು ಬೇರೆ ತರಹ. ಸ್ವಲ್ಪ ದಿವಸಗಳ ಹಿಂದೆ ಪೊಲೀಸರು ಚಡ್ಡಿ ಹಾಕ್ಕೊಳ್ತಾ ಇದ್ರು, ಈಗ ಪ್ಯಾಂಟ್ ಹಾಕ್ಕೊಳ್ತಾ ಇದ್ದಾರೆ ಅಷ್ಟೆ. ಅದೇ ಮೆಂಟಾಲಿಟಿ ಇವತ್ತಿಗೂ ಅವತ್ತಿಗೂ. ಅದರಿಂದ ಸ್ವಜನೇನ ತ್ವವಜ್ಞಾತಂ, ರಾಜನಿಗೆ ಸತ್ಕಾರ ಮಾಡಲಿಕ್ಕೆ ಪ್ರಜೆಗಳಿಗೆ ಉಳಿದವ್ರಿಗೆ ಗೊತ್ತಾಗೋದಿಲ್ಲ, ಅದಕ್ಕೆ ಅವ್ರಿಗೊಬ್ಬ ಸಿಬ್ಬಂದಿ ಇರ್ತಾನೆ. ಸತ್ಕೃತಂ ಸ್ವಜನೇನೇಹ, ಅವರ ಜನರು ಗೌರವಿಸಿದ ನೋಡಿ ಪರೋಪಿ ಬಹುಮನ್ಯತೆ, ಬೇರೆಯವರು ಗೌರವ ಮೂಡುತ್ತೆ. ನಾನೇ ಒಂದು ಪ್ರೈವೇಟ್ ಸಿಬ್ಬಂದಿಯನ್ನೆಲ್ಲ ಇಟ್ಕೊಂಡು ಬನ್ನಿ 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 ಅಂತ ಹೇಳಿ ಒಂದು 4 ಜನ ಇದು ಮಾಡ್ತಾ ಇದ್ದಾಗ ಬೇರೊಬ್ಬರಿಗೆ ಓ ನಾವು ಈ ಗೌರವ ಕೊಡಬೇಕೇನೋ ಅಂತ ಅನ್ಸುತ್ತೆ. ಗನ್ಮ್ಯಾನ್ಗಳನ್ನ ಇಟ್ಕೊಳ್ಳೋದು ಯಾಕೆ, ಏ ಇವರು ಬಹಳ ದೊಡ್ಡ ಜನ ಮಾರಾಯ ಗನ್ಮ್ಯಾನ್ ಇದ್ದಾರೆ, ಅವರು ಅವ್ರಿಗೆ ಎಷ್ಟು ಗುಂಡಿಗೆ ಇರುತ್ತೆ ಅದು ಆಮೇಲೆ ಪ್ರಶ್ನೆ, ಅದನ್ನು ಪರೀಕ್ಷೆ ಮಾಡೋರು ಬರಬೇಕು ಅದಲ್ಲ. ಆದರೆ ಓ ಅಂತ ಅನ್ಸುತ್ತೆ, ಅದಕ್ಕೆ ಅವ್ರದ್ದೇ ಆದ ಸಿಬ್ಬಂದಿ ಇರುತ್ತೆ. ಸ್ವಜನೇನತ್ವವಜ್ಞಾತಂ ಪರೇ ಪರಿಭವಂತ್ಯುತ ಸತ್ಕೃತಂ ಸ್ವಜನೇನೇಹ ಪರೋಪಿ ಬಹುಮನ್ಯತೆ ರಾಜ್ಞ ಪರೈ ಪರಿಭವ ಸರ್ವೇಷಾಮ ಸುಖಾವಹ. ರಾಜನನ್ನು ತಿರಸ್ಕಾರ ಮಾಡಲಿಕ್ಕೆ ಶುರು ಮಾಡಿದ್ರೆ ಎಲ್ಲರಿಗೂ ಅದರ ಪರಿಣಾಮ ತಟ್ಟತ್ತೆ. ಒಬ್ಬ ಬ್ರಾಹ್ಮಣನನ್ನು ಅವಮಾನ ಮಾಡಿದ್ರೆ ಪರಲೋಕದಲ್ಲಿ ವಿಚಾರಿಸ್ಕೊಳ್ಳೋರಿದ್ರೆ ವಿಚಾರಿಸ್ಕೋತಾರೆ, ಇಲ್ಲಿ ವಿಚಾರಿಸ್ಕೊಳ್ಳದೇ ಇರ್ತಾರೆ, ಅಥವಾ ಅದು ಆದರೂ ಅದು ಅವಮಾನದಿಂದ ಆಗಿದ್ದು ಗೊತ್ತಾಗಲ್ಲ. ಆದರೆ ರಾಜನಿಗೆ ಅದು ಎಫೆಕ್ಟ್ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ.
ಪಾಲನೆಯ ಮೇಲೆ. ಅದರಿಂದಾಗಿ ರಾಜರ ಗೌರವ ಕೊಡು. ತಸ್ಮಾತ್ ಛತ್ರಂಚ ಪತ್ರಂಚ ವಾಸಾಂಶ್ಯಾಭರಣಾನಿ ಚ ಭೋಜನಾನಿ ಚ ಪಾನಾನಿ ರಾಜ್ಞೆ ದದ್ಯುರ್ಗೃಹಾಣ್ಯುತ. ಅದಕ್ಕಾಗಿ ರಾಜನಿಗೆ ಛತ್ರ ಪತ್ರ ಅಂದರೆ ಚಾಮರ, ಛತ್ರ ಪತ್ರ ವಾಸಾಂಶಿ ಅವನಿಗೆ ಆದ ಬಟ್ಟೆ, ಒಳ್ಳೆ ಆಭರಣ, ಒಳ್ಳೆ ಊಟ ಪಾನ ಅವುಗಳನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು. ಗುಪ್ತಾತ್ಮಾಶ್ಚಾತ್ ದುರಾಧರ ಚಹ ಸ್ಮಿತಪೂರ್ವಾಭಿಭಾಷಿತ ಆಭಾಷಿತಶ್ಚ ಮಧುರಂ ಪ್ರತ್ಯಾಭಾಷೇತ ಮಾನವಾನ್. ಅವನನ್ನು ಹೀಗೆ ರಕ್ಷಣೆ ಮಾಡಿದ್ರೆ ಓ ಅವನನ್ನು ಯಾರೂ ಕೂಡ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ರಾಜ ಪ್ರಜೆಗಳಿಂದ ದೂರ ಇರಬೇಕು, ಹತ್ತಿರ ಇರಬೇಕು. ದೂರ ಇರಬೇಕ್ಯಾಕೆ? ಅವನ ಮೇಲೆ ಏನು ಪ್ರಯೋಜನ ಇಲ್ಲ ಮಾರಾಯ, ಎಲ್ಲ ನಮ್ಮ ಜೊತೆಗಿದ್ದವನು ಅಂತ ಅನ್ನಬಾರ್ದು. ಜೊತೆಗೆ ಊಟ ತಿಂಡಿ ಯಾಕೆ ಮಾಡಬಾರ್ದು ಅವನಿಗೆ? ಯಾಕೆ ಸಪ್ರೇಟ್? ಆ ಸಪ್ರೇಷನ್ ಅನ್ನೋದೇನಿದೆ ಅದು ಅವನಲ್ಲಿ ಗೌರವವನ್ನು ವೃದ್ಧಿಸುತ್ತೆ. ಎಲ್ಲಿ ಜೊತೆಗೆ ಬರಲಿ, ಗೌರವವೇ ಉಳಿಯಲ್ಲ. ಅದರಿಂದಾಗಿ ಅವನು ಪ್ರತ್ಯೇಕವಾಗಿರಬೇಕು. ನೋಡಿ, ಎಲ್ಲದಕ್ಕೂ ಉತ್ತರ ಇದೆ. ಏನು ಅವ್ರಿಗೆ ಹೆಚ್ಚು ಅಂದರೆ ಇವತ್ತಿಗೂ ಅವ್ರಿಗೆ ಹೆಚ್ಚು. ಇಷ್ಟೆಲ್ಲ ಮೇಲು ಕೀಳು ಅಂತ ಕಮ್ಯುನಿಸ್ಟ್ರು ಮಾತಾಡ್ತಾರಲ್ಲ, ಅವರೇ ಅಧಿಕಾರಿಗಳಾದ್ಮೇಲೆ ಅವರು ಡ್ರೈವರ್ ಜೊತೆಗೆ ಅವ್ರು ಊಟ ಮಾಡಲ್ಲ. ಯಾಕೆ? ಪ್ರೋಟೋಕಾಲ್ ರೀ ಅದು, ಡಿಸಿಪ್ಲಿನ್ ಅಂತಾರೆ. ಈಗ ಈಗ ಕೇಳಿದ್ರೆ ಅವಾಗ ಒಂದೇ ರಕ್ತ ಒಂದೇ ನೀರು ಅನ್ನುವಾಗ ಗುಪ್ತಾತ್ಮಾಶ್ಚಾತ್ ದುರಾಧರಚ ಸ್ಮಿತಪೂರ್ವಾಭಿಭಾಷಿತ ಆಭಾಷಿತಶ್ಚ ಮಧುರಂ ಪ್ರತ್ಯಾಭಾಷೇತ ಮಾನವಾನ್. ಸುತ್ತಮುತ್ತಲಿರುವ ಪರಿವೇಷವನ್ನು ನೋಡಿ ಮಧುರವಾಗಿ ಮಾತನಾಡ್ತಾರೆ. ಆಗ ಅವನು ಕೂಡ ಅಷ್ಟೇ ಮಧುರವಾಗಿ ಉತ್ತರ ಕೊಡ್ತಾನೆ. ರಾಜನಿಗೆ ಯೋಗ್ಯವಾದ ನುಡಿ ಮಾತು ಅಂತ ಒಂದಿರುತ್ತೆ. ಅವನು ತೀರಾ ಕೆಟ್ಟದಾಗಿ ಮಾತನಾಡಲಿಕ್ಕಾಗಲ್ಲ, ತೀರಾ ಲೋ ಲೆವೆಲಲ್ಲಿ ಮಾತನಾಡಲಿಕ್ಕಾಗಲ್ಲ. ಅದರಿಂದಾಗಿ ಅವ್ರಿಗೆ ಆದ ಒಂದು ಭಾಷೆ, ಅವ್ರಿಗೆ ಆದ ಒಂದು ಭಾಷೆ ಇರುತ್ತೆ. ಆ ಭಾಷೆ ಅವ್ರು ರೂಢಿಸ್ಕೊಳ್ತಾರೆ. ಅದು ಎಲ್ಲರ ಪರಿಭಾಷೆಯೂ ಬೇರೆ ಬೇರೆ ಇರುತ್ತೆ. ಆ ಭಾಷೆಯಲ್ಲಿ ಅವ್ರು ಮಾತನಾಡಿದ್ರೆ ಚಂದ. ಕೃತಜ್ಞೋ ದೃಢ ಭಕ್ತಿ ಸ್ಯಾತ್ ಸಂವಿಭಾಗಿ ಜಿತೇಂದ್ರಿಯ ಈಕ್ಷಿತ ಪ್ರತಿವೀಕ್ಷೇತ ಮೃದು ಚರ್ಜು ಚವಲ್ಗುಚ. ಅವನು ದೃಢವಾದ ಭಕ್ತಿಯನ್ನು ಸ್ವೀಕಾರ ಮಾಡಬೇಕು, ಸರಿಯಾಗಿ ವಿಭಾಗ ಮಾಡಬೇಕು, ಜಿತೇಂದ್ರಿಯನಾಗಿರಬೇಕು. ಈಕ್ಷಿತ ಪ್ರತಿವೀಕ್ಷೇತ, ಒಬ್ಬರು ನೋಡಿ ಮಾತಾಡಿಸಿದ ಮೇಲೆ ಬೇರೆ ಮಾತನಾಡಿಸ್ಬೇಕು. ಸೀದಾ ಅವನೇ ಮಾತಾಡಿಸೋದಲ್ಲ. ರಾಜ ಹೀಗೆ ಕೂತಿರ್ತಾನೆ, ಒಬ್ಬ ಹೋಗಿ ಅಲ್ಲೆಲ್ಲೋ ಅವನ ಪಾಡಿಗೆ ಅವನು ಮಾತಾಡ್ತಾ ಇದ್ರೆ ರಾಜನಾದವನು ಅವನು ಕರೆದು ಮಾತನಾಡಿಸ್ಬಾರ್ದು, ಬಿಟ್ಬಿಡ್ಬೇಕು. ಅದಕ್ಕೆ ನಿಯಮ ತಂದರು, ರಾಜನ ಎದುರುಗಡೆ ಮಾತನಾಡುವವನು ಬೇರೆ ಮಾತನಾಡೋದು, ಬೇರೆ ಕಡೆ ಗಮನ ಕೊಡೋದು ಇವೆಲ್ಲ ಮಾಡಬಾರದು ಅಂದರು. ಹೀಗೆ ಏಕಷಷ್ಟಿತಮೋಧ್ಯಾಯ. ನೋಡಿ, ರಾಜನನ್ನು ಪ್ರಜೆಗಳೇ ಒಂದು ವ್ಯವಸ್ಥೆ ಮಾಡಿದ್ರು, ಅದು ಒಪ್ಪಂದದಿಂದ ಆಗಿದ್ದು. ಅವನು ಸ್ಪೆಷಲ್ ಆಗಿರಬೇಕು, ಅವನು ಪ್ರತ್ಯೇಕವಾಗಿರಬೇಕು ಅಂತ ಮಾಡಿ ರಾಜ ಹೀಗಿದ್ರೆ ಹೀಗಿರ್ತಾನೆ ಅಂದರು. ಅಲ್ಲಿಗೆ 61ನೇ ಅಧ್ಯಾಯ ಮುಗಿದಿದ್ದು. ಆ 61ನೇ ಅಧ್ಯಾಯದ ಮುಗಿತಾಯದಿಂದ ಪ್ರಶ್ನೆ ಶುರು ಆಗುತ್ತೆ. ಯುಧಿಷ್ಠಿರ ಕಿಮಾಹುರ್ ದೈವತಂ ವಿಪ್ರಾಹ ರಾಜಾನಂ ಪುರುಷರಜಭಾ ಭರತರಜಭಾ ಮನುಷ್ಯಾಣಾಮಧಿಪತಿಂ ತನ್ಮೇ ಬ್ರೂಹಿ ಪಿತಾಮಹ. ಅಲ್ಲ, ಈ ಬ್ರಾಹ್ಮಣರೇ ಅಲ್ವಾ ರಾಜನನ್ನು ದೈವತೆ ಅಂತ ಪರಿಗಣಿಸ್ಬೇಕು, ಮನುಷ್ಯರ ಒಡೆಯ ಅಂತ ಹೇಳಬೇಕು, ಯಾಕೆ ಹೇಳಿದ್ರು ನನಗೆ ಹೇಳಿ. ಅವರು ರಾಜರಾಗಲಿಲ್ಲ ಬಿಡಿ, ಅವ್ರಿಗೆ ಜ್ಞಾನದಲ್ಲಿ ಆಸಕ್ತಿ ಇತ್ತು. ಜ್ಞಾನದಲ್ಲಿ ಆಸಕ್ತಿ ಇರುವವನನ್ನು ಒಂದು ಸಂಸ್ಥೆಯ ಮ್ಯಾನೇಜರಾಗಿ ಅಡ್ಮಿನಿಸ್ಟ್ರೇಟರಾಗಿ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಒಂದೋ ಅದನ್ನು ಅವನು ಬಿಡಬೇಕು, ಒಂದೋ ಎರಡನ್ನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಗಾಧವಾದ ಶಕ್ತಿ ಬೇಕು. ಬಹಳ ಜನ ಸ್ವಾಮಿಗಳಿದ್ರಲ್ಲ, ಬ್ಯಾಲೆನ್ಸ್ ಮಾಡಿದ್ರು, ಜ್ಞಾನವನ್ನು
ಆಡಳಿತವನ್ನು ಬ್ಯಾಲೆನ್ಸ್ ಮಾಡಿದ್ರು. ಅಂಥವ್ರ ಶಕ್ತಿ ಬೇರೆ. ಆದರೆ ಬಹಳ ಜನ ಅಂತಹ ಶಕ್ತಿ ಉಳ್ಳವರಾಗಿರೋದಿಲ್ಲ. ಅಂತಹ ಬಹಳ ಜನ ಬ್ರಾಹ್ಮಣರು ತೇರಿ ಒಬ್ಬನನ್ನು ರಾಜನನ್ನಾಗಿ ಮಾಡಿದ್ದು ಯಾಕೆ ಆ ರೀತಿ ಹೇಳಿದ್ರು? ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಬೃಹಸ್ಪತಿಂ ವಸುಮನಾಹ ಯಥಾ ಪಪ್ರಚ್ಛ ಭಾರತ. ನೋಡು, ಈ ವಿಚಾರದೊಂದು ಕಥೆ ಇದೆ, ಹೇಳ್ತೀನಿ ಅಂದರು. ಏನು ವಸುಮನಸ್ಸು ಅಂತ ಹೇಳಿ ಒಬ್ಬ, ಅವನು ಬೃಹಸ್ಪತ್ಯಾಚಾರ್ಯರನ್ನು ಪ್ರಶ್ನೆ ಮಾಡ್ತಾನೆ. ಯಾವುದೂ ಕೂಡ ಹೊಸದಲ್ಲ, ಎಲ್ಲ ಥರದ ಪ್ರಶ್ನೆಗಳು ಮೊದಲೇ ಬಂದ್ಬಿಟ್ಟಿದೆ, ಉತ್ತರವೂ ಮೊದಲೇ ಬಂದಿದೆ. ಹಾಗಾದ್ರೆ ನಮ್ದೇನು ಕೆಲಸ ಅಂತಂದರೆ ಅನುಭವಾರೋಹ ಮಾಡಿಕೊಳ್ಬೇಕು, ಅಷ್ಟೇ ನಮ್ಮ ಕೆಲಸ. ಅನುಭವಿಸಬೇಕು, ಅನುಭವಿಸಿ ಅದನ್ನು ಪರೀಕ್ಷಿಸಿ ಆ ಸತ್ಯವನ್ನು ಮಾಡಿಕೊಳ್ಬೇಕು. ಎಲ್ಲ ಥರದ ಪ್ರಶ್ನೆಯೂ ಬಂದ್ಬಿಟ್ಟಿದೆ. ನಿಮಗೆ ಪ್ರಾಯ ನೀವು ಇಲ್ಲಿ ಕೇಳ್ತಾ ಇರುವವರು ಸೇರಿ ಯಾರು ನನ್ನಷ್ಟು ಆಟೋದಲ್ಲಿ ಓಡಾಡಿರಲ್ಲ. ನಾನು ಗಾಡಿ ಯೂಸ್ ಮಾಡಲ್ಲ, ಆದ್ದರಿಂದ ಆಟೋದಲ್ಲೂ ಹೋಗಬೇಕಾಗುತ್ತೆ. ಅವ್ರನ್ನ ಕೇಳಬೇಕ್ರಿ ನೀವು, ಅವ್ರನ್ನ ಕೇಳಬೇಕು. ಏನೇನು ಈ ಪ್ರಶ್ನೆ ಈ ತನಕ ಯಾರು ಮಾಡಿಲ್ಲ ಸ್ವಾಮಿ ಅಂತ ಅರ್ಥನವನು. ಹಂಗೆ ಅದೊಂದು ಭ್ರಮೆ. ಅಲ್ಲಿ ಇರುವವ ಕ್ರಿಕೆಟ್ ಸಚಿನ್ಗೆ ಕ್ರಿಕೆಟ್ ಆಡೋದು ಕಲಿಸ್ತಾನವನು, ಸರಿ ಮಾಡಲಿಲ್ಲ ಅವನು ಅಂತಾನೆ. ಬ್ಯಾಟ್ ಹೆಂಗಿಡ್ಬೇಕಿತ್ತು ಗೊತ್ತಾ ಸಾರ್ ಅಂತಾನೆ. ಹೋಗಿ ಕೇಳಿ ನೀವು, ಅಂಥವರೇ ಜಾಸ್ತಿ ಜನ ಇರೋದು. ನಾನು ಅದೇ ಒಂದು ಫೇಮಸ್ ಪ್ರಸಂಗ ಹೇಳ್ತಾ ಇದ್ದೆ ನಿಮಗೆ. ನಮ್ಮ ಕುಮುದಮ್ಮನವರ ಜೊತೆಗೆ ಒಂದು ಸ್ವಲ್ಪ ದೂರ ಬಂದು ಅವರನ್ನ ಮನೆಗೆ ಬಿಟ್ಟು ಹಾಗೆ ಬರ್ತಾ ಇದ್ದೆ. ಅವಾಗ ಮಧ್ವವಿಜಯ ಸೌರದಲ್ಲಿ ನನ್ನ ಉಪನ್ಯಾಸಗಳಿರ್ತಿತ್ತು. ಆಗ ಆಟೋದಲ್ಲಿ ಅವ್ರ ಮನೆ ತನಕ ಬಿಟ್ಟು ನಾನು ಮುಂದೆ ಹೋಗುವವ ನಮ್ಮ ಮನೆಗೆ. ಅವ್ರಿಗೆ ಹೇಳ್ತಾ ಇದ್ದೆ, ದಯವಿಟ್ಟು ನೀವು ಅಧ್ಯಾತ್ಮದ ಬಗ್ಗೆ ಮಾತನಾಡಬೇಡಿ, ಅಲ್ಲಿ ಅವನು ಏನೇನೋ ಕೇಳ್ತಾನೆ ಮತ್ತೆ ಪ್ರಶ್ನೆ ಅಂತ. ಅವ್ರು ಕೇಳ್ತಾ ಇರಲಿಲ್ಲ, ಕೇಳೇ ಕೇಳೋರು. ಒಂದು ದಿವಸ ಉತ್ಕ್ರಾಂತಿ ಬಗ್ಗೆ ಕೇಳ್ತಾ ಇದ್ದಾರೆ, ದೇವತೆಗಳ ಉತ್ಕ್ರಾಂತಿ, ದೇವತೆಗಳು ಹೇಗೆ ಕೆಲಸ ಮಾಡ್ತಾರೆ, ಒಬ್ಬ ಸಾಧಕ ಯಾವ ಯಾವ ದೇವತೆಗಳನ್ನು ನೆನಪಿಸಿಕೊಂಡು ದೇಹ ಬಿಡ್ತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಗಿದ್ದನ್ನು ಕೇಳ್ತಾ ಇದ್ದಾರೆ ಎರಡನೇ ಸ್ಕಂದದಲ್ಲಿ. ಸರಿ ಕೇಳಿಸ್ಕೊಂಡೆ, ಅವರನ್ನ ಮನೆಗೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೆ. ಅವನು ಆಟೋದವನು ಕೇಳ್ದ, ಸ್ವಾಮಿ ಅಂದರೆ ದೇವತೆಗಳೆಲ್ಲ ಸೇರಿಕೊಂಡು ಆ ಜೀವನನ ಮರಳು ಮಾಡ್ಬಿಡ್ತಾರ ಅಂತ ಕೇಳ್ದ. ಅವನು ತಲೆಗೆ ಬಂದಿದ್ದೆ ಅಷ್ಟು. ಅದರಿಂದಾಗಿ ಯಾವುದು ಅವ್ರಿಗೆಲ್ಲ ಆ ಥರ ಹದ್ದಿರತ್ತೆ, ಬಹಳ ಜನರಿಗೆ ಅದೇ ನಮ್ಮದು ಹೊಸ ಪ್ರಶ್ನೆ ಅಂತ. ನೀವು ಮಹಾಭಾರತ ಓದಿದಾಗ ಆ ವಿನಯ ಬರುತ್ತೆ, ಮಹಾಭಾರತ ಕೇಳಿದಾಗ ಶ್ರವಣ ಸಂಸ್ಕಾರ ಇದ್ದರೂ ಅದು ಬರುತ್ತೆ. ನಂದು ಹೊಸ ಪ್ರಶ್ನೆ ಅಲ್ಲ, ನನಗೆ ಈ ವಿಷಯ ಅನುಭವಕ್ಕೆ ಬರಬೇಕು ಅಷ್ಟೇ ಕೇಳ್ತಾ ಇರೋದು. ಎಷ್ಟೋ ಪ್ರಶ್ನೆಗಳನ್ನ ನಾವು ಕೇಳಿಯೇ ಇರಲ್ಲ, ಯಾಕೆಂದ್ರೆ ನಮಗೆ ಅದು ಬೇಕಿರಲ್ಲ. ಆದರೆ ತಿಳ್ಕೊತೀವಿ, ಅವ್ರು ಪ್ರಶ್ನೆ ಮಾಡಿದ್ರಿಂದ ತಿಳ್ಕೊತೀವಿ. ಹಾಗೆ ಅವನೊಬ್ಬ ಪ್ರಶ್ನೆ ಮಾಡಿದ, ವಸುಮನಸ್ಸು ಅನ್ನುವವ. ಏನಂತ ಪ್ರಶ್ನೆ ಮಾಡಿದ ಅವನು? ಯಾರು ಅವನು ಕೇಳಿದವನು? ರಾಜ ವಸುಮನ ನಾಮ ಕೌಸಲ್ಯೋ ಧೀಮತಾಂವರ ಮಹರ್ಷಿಂ ಪರಿಪಪ್ರಚ್ಛ ಕೃತ ಪ್ರಜ್ಞೋ ಬೃಹಸ್ಪತಿಂ. ವಸುಮನಸ್ಸು ಅಂತ ಒಬ್ಬ ದೊರೆ, ಕೌಸಲ್ಯ ದೇಶದವ. ಅವನೇನು ಮಾಡಿದ? ರಾಜನಾಗಿದ್ದಾನೆ, ಅವನೇ ಬೃಹಸ್ಪತಿಯನ್ನು ಕೇಳಿದ. ಸರ್ವಂ ವೈನಯಿಕಂ ಕೃತ್ವ ವಿನಯಜ್ಞೋ ಬೃಹಸ್ಪತಿಂ ದಕ್ಷಿಣಾನಂತರೋ ಭೂತ್ವ ಪ್ರಣಮ್ಯ ವಿಧಿಪೂರ್ವಕಂ. ಎಲ್ಲ ಶಾಸ್ತ್ರವನ್ನು ಕೇಳಿ ವಿನಯಪೂರ್ವಕವಾಗಿ ಸಲ್ಲಿಸಬೇಕಾದದ್ದನ್ನೆಲ್ಲ ಸಲ್ಲಿಸಿ ಬೃಹಸ್ಪತ್ಯಾಚಾರ್ಯರ ಬಳಿ ಬಂದು ನಮಿಸಿ ವಿಧಿಂ ಪಪ್ರಚ್ಛ ರಾಜ್ಯಸ್ಯ ಸರ್ವಲೋಕಹಿತಂ ಪರಂ. ರಾಜ್ಯದ ವಿಧಿಯನ್ನು ಕೇಳಿದ. ಯಾಕೆ? ಪ್ರಜಾನಾಂ ಹಿತಮನ್ವಿಷ್ಯನ್ ಧರ್ಮ ಮೂಲಂ ವಿಶಾಂಪತೇ.
ಪ್ರಜೆಗಳ ಹಿತವನ್ನು ಕೇಳಿದ. ಏನು? ಕೇನ ಭೂತಾನಿ ವರ್ಧಂತೆ ಕ್ಷಯಂ ಗಚ್ಚಂತಿ ಕೇನವಾ ಕಮರ್ಚಂತೋ ಮಹಾಭಾಗಾಃ ಸುಖಮಕ್ಷಯ್ಯಮಾಪ್ನುಯುಃ. ಜೀವರು ಹೇಗೆ ಬೆಳೆಯುತ್ತಾರೆ, ಯಾವುದರಿಂದ ಬೆಳೆಯುತ್ತಾರೆ, ಕ್ಷಯಂ ಗಚ್ಚಂತಿ ಕೇನವಾ ಯಾವುದರಿಂದ ನಾಶ ಆಗ್ತಾರೆ. ಪ್ರಜೆಗಳ ನಾಶ ಅಂದರೆ ಏನು? ಪ್ರಜೆಗಳ ಬೆಳವಣಿಗೆ ಅಂದ್ರೇನು? ಪ್ರಜೆಗಳ ನಾಶ ಅಂದ್ರೇನು? ಯಾರನ್ನು ಅವಶ್ಯವಾಗಿ ಪೂಜಿಸಬೇಕು, ಯಾರಿಗೋ ಒಬ್ಬರಿಗೆ ಗೌರವ ಕೊಡಲೇಬೇಕು, ಅವನು ಮನುಷ್ಯ ರೂಪದಲ್ಲಿರಬಹುದು ಅಥವಾ ಬ್ರಹ್ಮಾಂಡದ ಆಚೆಗೆ ಇರಬಹುದು, ಆದರೆ ಎದುರುಗಡೆ ಇರುವ ಮನುಷ್ಯರನ್ನಂತೂ ನಿರಾಕರಣೆ ಮಾಡಿ ಆಗಲ್ಲ. ಅದ್ಯಾವುದೋ ಕಾಣದ ದೇವರ ಕಾಣುವ ಪ್ರತಿನಿಧಿ ಇವನು ಅಂತಲೇ ನಾವು ಚಿಂತನೆ ಮಾಡಬೇಕು. ಯಾರನ್ನು ಪೂಜಿಸಬೇಕು, ಯಾರನ್ನು ಪೂಜಿಸಿದರೆ ಅಕ್ಷಯವಾದ ಸುಖ. ಏ ತನ್ಮೇ ತಂತ ದೇವರ್ಚೆ ಧರ್ಮ ಕಾಮಾರ್ಥ ಸಂಚಯಂ. ಈ ಪ್ರಶ್ನೆ ಧರ್ಮಕ್ಕೆ ಮತ್ತು ಕಾಮಕ್ಕೆ ಮತ್ತು ಅರ್ಥಕ್ಕೆ ಸಂಬಂಧಪಟ್ಟದ್ದು, ಮೋಕ್ಷಕ್ಕೆ ಅಲ್ಲ. ಏಕೆಂದರೆ ಧರ್ಮಕಾಮಾರ್ಥಗಳನ್ನು ಇಲ್ಲೇ ಈ ಭೂಮಿಯಲ್ಲೇ ಅನುಭವಿಸೋದು ಅಂತ. ಅದಕ್ಕೆ ಭೀಷ್ಮಾಚಾರ್ಯ ಏನು ಉತ್ತರ ಕೊಟ್ಟರು ಅಂತನ್ನೋದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.